ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸಿನಿ ಸ್ಟೋರ್. ರಂಗಸಮುದ್ರ ಇದೇ ಜನವರಿ 19ಕ್ಕೆ ಚಿತ್ರ ರಿಲೀಸ್ ಆಗ್ತಿದೆ. ನಮ್ಮತನದ ನಮ್ಮ ಮಣ್ಣಿನ ಕಥೆ. ಸೊ ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ ಕಾಸ್ಟ್ ಇಲ್ಲ, ಬಟ್ ಸ್ಟಾರ್ ಮೇಕರ್ಸ್ ಇದ್ದಾರೆ. ಅದರಲ್ಲಿ ಒಬ್ಬರು ಉಗ್ರ ಮಂಜು ಸರ್, ಬನ್ನಿ ನಮ್ಮ ಜೊತೆ ಇದ್ದಾರೆ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದಾರೆ ಸರ್? ಸೂಪರ್ ಸರ್, ಸೂಪರ್ ಸರ್. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಇತ್ತೀಚೆಗೆ ಯಥೇಚ್ಛವಾಗಿ ಬರ್ತಾ ಇದೆ, ಯಥೇಚ್ಛವಾಗಿ ಗೆಲ್ತಾ ಕೂಡ ಇದೆ. ಒಂದು ಸ್ಟಾರ್ ಸಿನಿಮಾಗಳಂದ ತಕ್ಷಣ ಆ ಸ್ಟಾರ್ ನೋಡಿ ಜನ ಹೋಗ್ತಾರೆ, ಬಟ್ ಈ ಥರದ ಕಂಟೆಂಟ್ ಸಿನಿಮಾಗಳಂದಾಗ ನಿಮ್ಮ ಥರ ನಟರು ಆ ಸಿನಿಮಾದಲ್ಲಿ ಆ ಸಿನಿಮಾದ ಕಂಟೆಂಟ್ ಏನು ಇದನ್ನೆಲ್ಲ ಜನಕ್ಕೆ ತಲುಪಿಸೋದು ಒಂದು ಜವಾಬ್ದಾರಿ ಅನಿಸುತ್ತೆ ಸರ್. ಸೊ ಅದನ್ನ ಇವಾಗ ಮಾಡ್ತಾ ಇದ್ದೀರಾ. ಸೊ ಹೇಳಿ, ಕಂಟೆಂಟ್ ಸಿನಿಮಾಗಳನ್ನ ಜನಕ್ಕೆ ತಲುಪಿಸೋದು ಎಷ್ಟು ದೊಡ್ಡ ಜವಾಬ್ದಾರಿ ಸರ್? ಅಂದರೆ ಇವಾಗ ಒಂದಷ್ಟು ಸ್ಟಾರ್ ನಟರು ಏನು ಇರ್ತಾರೋ ಅವ್ರ ಸಿನಿಮಾಗಳು ಅಂತಂದ್ರೆ ಅವ್ರಿಗೆ ಒಂದು ವರ್ಗ ಇದೆ ಸರ್, ಅಂದರೆ ಒಂದು ಫ್ಯಾನ್ಸ್ ಫಾಲೋವರ್ಸ್ ಲೈಕ್ ಲಕ್ಷಾಂತರ ಜನ ಇರ್ತಾರೆ. ಫ್ರೈಡೇ ಸ್ಯಾಟರ್ಡೇ ಸಂಡೇ ಅವರು ನುಗ್ಗೆ ನುಗ್ತಾರೆ ಸರ್. ಅವರು ಥಿಯೇಟರ್ ಒಳಗೆ ಹೋಗ್ತಾರೆ, ಥಿಯೇಟ್ರು ಸಿನಿಮಾ ನೋಡಿ ಅದಾದಮೇಲೆ ರಿಸಲ್ಟ್ ಆಚೆ ಬರುತ್ತೆ ಸರ್, ಅಂದರೆ ನೆಕ್ಸ್ಟ್ ವೀಕ್ ಏನು ಕಲೆಕ್ಷನ್ ಆಗುತ್ತೆ ಏನು ಅಂತ. ಬಟ್ ಅದು ತಪ್ಪಲ್ಲ ಸರ್, ಯಾಕಂದ್ರೆ ಆ ಸ್ಟಾರ್ ನಟ ಆಗಬೇಕು ಅಂತಂದ್ರೆ ಸುಮಾರು ವರ್ಷಗಳು ಸುಮಾರು ಸಿನಿಮಾಗಳು ಮಾಡಿ ಆ ಒಂದು ಸ್ಟೇಜಿಗೆ ಆ ಒಂದು ಇದಕ್ಕೆ ಮಟ್ಟಕ್ಕೆ ಬಂದಿರ್ತಾರೆ. ಖಂಡಿತ. ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟ್ಗಳು ಏನು ಅಂತಂದ್ರೆ ನಮ್ಮ ಟ್ರೈಲರು, ನಮ್ಮ ಸಾಂಗು, ನಮ್ಮ ಟ್ರೀಸರು, ನಾವು ಕೊಡ್ತಕ್ಕಂಥದ್ದು ಏನಿದೆಯೋ ಅದ್ರ ಜನಗಳ ಮುಂದೆ ಏನಿಡ್ತೀವೋ ಅದಕ್ಕೆ ಅಂತಲೇ ಒಂದು ವರ್ಗ ಇದೆ. ಅಂದರೆ ಮಲ್ಟಿಫ್ಲೆಕ್ಸ್ ಆಡಿಯನ್ಸ್ ಇರ್ಬೋದು, ಆಮೇಲೆ ಸಿಂಗಲ್ ಸ್ಕ್ರೀನಲ್ಲೇ ಆಡಿಯನ್ಸ್ ಇರ್ಬೋದು, ಆಮೇಲೆ ಫುಲ್ಲು ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಅಂದರೆ ಕಂಟೆಂಟ್ ಇದೆ, ಕಂಟೆಂಟ್ ಜೊತೆಗೆ ಎಂಟರ್ಟೈನ್ಮೆಂಟು ಇದೆ. ರಂಗಸಮುದ್ರ ಅಂತಂದರೆ ನಮಗೆ ಒಂದು 9 ನವರಸಗಳನ್ನು ತುಂಬಿರುವಂಥ ಸಿನಿಮಾ ಸರ್, ನನ್ನ ಪ್ರಕಾರ, ಡೈರೆಕ್ಟರ್ ಪ್ರಕಾರ, ನಮ್ಮ ಇಡೀ ತಂಡ ಪ್ರಕಾರ. ಯಾಕಂದರೆ ಎಲ್ಲವೂ ಇದೆ, ಮಗು ಇದೆ, ಹಾಸ್ಯ ಇದೆ, ಅದ್ರ ಜೊತೆಗೆ ಕೋಪ ಇದೆ, ಅದ್ರ ಜೊತೆಗೆ ಬೀಭತ್ಸ ಇದೆ, ಪ್ರತಿಯೊಂದೂ ತುಂಬಿಕೊಂಡಿರುವಂಥ ಸಿನಿಮಾ ಸರ್ ಇದು. ಆಮೇಲೆ ನಮ್ಮ ಕಂಟೆಂಟ್ ಸಿನಿಮಾಗಳು ಏನಾಗುತ್ತೆ ಅಂದರೆ ಫ್ರೈಡೇ ಸ್ಯಾಟರ್ಡೆ ಹೋಗೋದಕ್ಕೆ ಒಂದು ಚೂರು ಪುಷ್ ಮಾಡೋದಕ್ಕೆ ಒಂದು ಚೂರು ಕಷ್ಟ ಆಗ್ಬೋದು ಅಷ್ಟೇ. ಅದಾದ ನಂತರ ವರ್ಡ್ ಆಫ್ ಮೌತ್ ಇಂದ ಖಂಡಿತ ಎಷ್ಟೋ ಸಿನಿಮಾಗಳ ಎಕ್ಸಾಂಪಲ್ ಇದೆ, ತುಂಬಾ ಇದೆ. ಒಂದು ಕಾಂತಾರ ಸಿನಿಮಾನು ಫಸ್ಟ್ ಒಂದು ಸ್ವಲ್ಪ ಇದಾಯ್ತು, ಅದಾದ್ಮೇಲೆ ನೋಡಿ ಯಾರೇಂಜ್ಗೆ ಹೋಯ್ತು. ಅದೇ ರೀತಿ ಸರ್, ಅಂದ್ರೆ ಇವಾಗ KGF ನಿನ್ಗೇನು ಬೇಕಾಗಿಲ್ಲ, KGF ನಿಮ್ಗೆ ಮಾಸ್ ಆಡಿಯನ್ಸ್ ಹಂಗೆ ನುಗ್ಗೋದು. ಕಾಂತಾರದು ಒಂದು ಸ್ವಲ್ಪ ಇದಾಯ್ತು, ಆಮೇಲೆ ಮೌತ್ ಪಬ್ಲಿಸಿಟಿ ಆದ್ಮೇಲೆ ಪ್ರತಿಯೊಬ್ಬರು ನೋಡಲೇಬೇಕು ಅನ್ನೋ ಲೆವೆಲ್ಗೆ ಸಿನಿಮಾ ಆಯ್ತು ಸರ್. ಲೈಕ್ ಆ ರೀತಿ ಪ್ರತಿಯೊಂದು ಕಂಟೆಂಟ್ ಸಿನಿಮಾಗಳು ಆ ರೀತಿ ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಕಚ್ಕೊಳ್ಳುತ್ತೆ ಸರ್ ಎಲ್ಲ. ಸರ್ ಸಂಪತ್ ರಾಜ್ ಸರ್ನ ಕೇಳ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು ಈ ಥರದ ಕಥೆ ನನಗೆ ತುಂಬ ವಿರಳವಾಗಿ ಬರ್ತಾ ಇತ್ತು. ಸೊ ಇದು ಬಂದಾಗ ನಾನು ಹಿಂದೆ ಮುಂದೆ ಆಲೋಚನೆ ಮಾಡಿದೆ, ನಾನು ಈ ಸಿನಿಮಾದಲ್ಲಿ ಮಾಡ್ತಿದ್ದೀನಿ ಅಂತ ಪ್ರೊಡ್ಯೂಸರ್ ಹೇಳಿದೆ ಅಂತ. ನೀವು ಹೇಳಿ ನಿಮ್ಮ ಪಾತ್ರದ ಬಗ್ಗೆ, ಎಷ್ಟು ಒಂದು ಒಂದು ರಗಡ್ ಲುಕ್ಕಲ್ಲಿ ಪ್ರತಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಿರ್ತೀರಾ, ಆದರೂ ಕೂಡ ನಿಮ್ಮ ಪ್ರತಿ ಸಲನೂ ಒಂದು ವಿಭಿನ್ನವಾದಂಥ ಒಂದು ನಮಗೆ ಆಶ್ಚರ್ಯಚಕಿತಗೊಳಿಸ್ತೀರಿ ಸರ್ ನಮ್ಮನ್ನು ಈ ಸಿನಿಮಾದಲ್ಲಿ. ನಿಮ್ಮ ಸಿನಿಮಾದಲ್ಲಿ ಸಂಪತ್ ಸರ್ ಇದಾರಲ್ಲ, ಅವ್ರಿಗೆ ಬಲಗೈ ಬಂಟ ಸರ್, ಬಲಗೈ ಬಂಟ ಜವರ ಅನ್ನೋ ಒಂದು ಕ್ಯಾರೆಕ್ಟ್ರು ಸಂಪತ್ ಸರ್ಗೆ ನಿಯತ್ತಲ್ಲಿರುವಂತ ಒಬ್ಬ ಬಂಟ, ನಿಯತ್ತಿನ ಬಂಟ. ನಮ್ಮ ಸಾವುಕಾರರು ಅಂತಂದ್ರೆ ಸಂಪತ್ ಸರ್, ಸಾವುಕಾರರ ಜೊತೆಗೆ ಯಾವ ಎಲ್ಲ ವಿಚಾರಗಳಲ್ಲೂ ನಿಂತ್ಕೊಳ್ಳುವಂತ ಒಬ್ಬ ಬಲಗೈ ಬಂಟ. ಆಮೇಲೆ ಸಂಪತ್ ಸರ್ ಬಿಟ್ಟು ಇನ್ನು ಬೇರೆ ಯಾವುದೇ ವಿಚಾರಕ್ಕೂ ಕೇರ್ ಮಾಡಲ್ಲ, ಯಾವುದೇ ವಿಚಾರಕ್ಕೂ ಕೇರ್ ಮಾಡಲ್ಲ. ಒಂದು ದುಡ್ಡು ವಸೂಲಿ ಮಾಡೋದಿರ್ಬೋದು, ಆಮೇಲೆ ಊರಲ್ಲಿ ಒಂದಷ್ಟು ವರ್ಗ ನಮ್ಗೆ ಒಂದಷ್ಟು ಆಪೋಸಿಟ್ ಆಗಿರ್ತಾರೆ, ಅವ್ರಿಗೆ ವಿರೋಧ ನಿಂತ್ಕೊಳ್ಳೋದಿರ್ಬೋದು, ಆಮೇಲೆ ಒಂದು ನಾವೇ ಅನ್ನೋದು ಇದೆಯಲ್ವಾ, ಅದನ್ನು ಎತ್ತಿ ತೋರಿಸೋವಂಥದ್ದು ಒಂದು ಕ್ಯಾರೆಕ್ಟ್ರು. ಆಮೇಲೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅದಾದ್ಮೇಲೆ ಹೆಂಗೆ ಕುಗ್ತಾರೆ, ಹೇಗೆಲ್ಲ ಆಗುತ್ತೆ ಅನ್ನೋದು ತುಂಬಾ ಇದೆ. ಒಂದು ಟ್ರಾನ್ಸ್ಫಾರ್ಮೇಶನ್ ಇರುತ್ತೆ ಈಗಿದ್ದವ್ರಿಗೆ, ಈಗ ಎಲ್ಲ ಅಂದ್ರೆ ಬದಲಾವಣೆಗಳು ಆಗುತ್ತೆ. ಒಂದು ಸಮಾಜ ಅಂದ್ರೆ ಅಲ್ಲಿ ಮೇಲು ಕೀಳು, ಆಮೇಲೆ ಕೆಟ್ಟವರು ಒಳ್ಳೆಯವರು, ಆಮೇಲೆ ಒಂದಷ್ಟು ಕೆಲಸ ಬೇರೆಯವ್ರು ಮಾಡಕ್ ಹೋದ್ರೆ ಅದಕ್ಕೆ ಬೇಡ ಅಂತಕ್ಕಂಥದ್ದು ಅಡ್ಡ ಆಗ್ತಕ್ಕಂಥದ್ದು ಒಂದು ಊರಲ್ಲಿ, ಅಂದ್ರೆ ಊರಲ್ಲಿ ಇರ್ತಕ್ಕಂಥ ಸಾಹುಕಾರ ಏನ್ ಹೇಳ್ತಾರೋ ಅದೇ ನಡಿಬೇಕು ಅನ್ನೋದಿರುತ್ತೆ. ಆದ್ರೆ ಬೇರೆ ವರ್ಗದವರು ನಮಗೆ ಇದು ಬೇಕು ಅಂತಾರೆ, ಅದೇ ಈ ತರ ಪ್ರಶ್ನೆಗಳು ಈ ತರದ ಎಲ್ಲವನ್ನೂ ಇರ್ತಕ್ಕಂಥ ಸಿನಿಮಾ. ಆಮೇಲೆ ಎಜುಕೇಶನ್ಗೆ ಪ್ರಾಮುಖ್ಯತೆ ಇರುತ್ತೆ, ಆ ಎಜುಕೇಶನ್ ಅಲ್ಲಿ ಹೆಂಗಿರ್ಬೇಕು ಅಂದ್ರೆ ಯಾರು ಓದ್ಬೇಕು, ಇವೆಲ್ಲವೂ ಈ ಸಿನಿಮಾದಲ್ಲಿ ಅಡಗಿರುತ್ತೆ. ನನ್ನ ಕ್ಯಾರೆಕ್ಟರ್ ಒಂದು ಇವಾಗ ಏನ ಪೋಸ್ಟರ್ ಅಲ್ಲಿ ನೋಡ್ತಿದ್ರು ಎಲ್ಲಡಿಕೆ ಹಾಕೊಂಡು ಆ 90s ಅಲ್ಲಿ ಹೆಂಗ್ ರಗ್ಗಡು ಅಂದ್ರೆ ನಿಮ್ಗೆ ಉತ್ತರ ಕರ್ನಾಟಕದ್ದು ಅವಾಗಂದು ಇದ್ರಲ್ಲೆಲ್ಲ ಎಣ್ಣೆ ಹಾಕ್ತಿರ್ಲಿಲ್ಲ ತಲೆಗೆ, ಹೌದೌದು ಎಣ್ಣೆ ಹಾಕ್ದಿರಾ ಆ ಹೇರ್ ಸ್ಟೈಲೇ ಹಂಗಿರೋದು, ಎಲ್ಲ ಒಂಥರ ಆ ಮಣ್ಣು ತರ ಬ್ರೌನ್ ಲೈಕ್ ಆ ತರನೇ ಇರೋದು. ಆಮೇಲೆ ಕಾಸ್ಟ್ಯೂಮ್ಸ್ ಅಷ್ಟೇ ಬ್ರೈಟ್ ಅಂದ್ರೆ ಯೆಲ್ಲೋ, ರೆಡ್, ಗ್ರೀನು, ಮೆರೂನ್ ಲೈಕ್ ಈ ತರದ ಬ್ರೈಟ್ ಕಲರ್ಸ್ ನೇ ಯೂಸ್ ಮಾಡ್ತಿದ್ರು 90s ಅಲ್ಲಿ. ಅಂದ್ರೆ ಕೆಲವೊಂದು ಪಾತ್ರಗಳು
ಅಂದ್ರೆ ನಾವು ಹೈಲೈಟ್ ಆಗಿ ಕಾಣಿಸ್ಬೇಕು ಇರ್ಬೇಕು ಅನ್ನೋದು ಆ ತರದ್ದು ಈ ಸಿನಿಮಾದಲ್ಲಿ ಪಾತ್ರ ಸರ್. ಅಂದ್ರೆ ನಿಮ್ಮ ಭಾಷೆ ಅಲ್ಲಿ ಉತ್ತರ ಕರ್ನಾಟಕದ ಭಾಷೆ ಮಾತಾಡಿಸಿದ್ದಾರೆ ತುಂಬಾ ಸಿನಿಮಾಗಳು ಮಾತಾಡಿದಾರೆ ಅನ್ಸುತ್ತೆ. ಅಂದ್ರೆ ಕನಕ ಸಿನಿಮಾದಲ್ಲೆಲ್ಲ ಉತ್ತರ ಕರ್ನಾಟಕ ಭಾಷೆನೇ ಮಾತಾಡಿದ್ದೀನಿ ಉತ್ತರ ಕರ್ನಾಟಕ ಡೈಲೆಕ್ಟ್ ಮಾತಾಡೋದು. ಅಂದ್ರೆ ನಮ್ದು ಕೋಲಾರ ಒಂದ್ಸಲ ರಗ್ಗಡ್ ಭಾಷೆ ಇರುತ್ತೆ ನಮ್ದು, ಅಂದ್ರೆ ಆ ಭಾಷೆನೇ ರಗ್ಗಡ್ ಆಗಿರುತ್ತೆ. ಹಾಗಾಗಿ ನಮ್ಗೆ ಕೆಲವೊಂದು ಆಮೇಲೆ ರಂಗಭೂಮಿ ಹಿನ್ನೆಲೆಯಿಂದ ಬಂದಿರತಕ್ಕಂತ ಕಲಾವಿದರಾಗಿ ನಮ್ಗೆ ಯಾವುದೇ ಆಗ್ಲಿ ಅಷ್ಟು ಕಷ್ಟ ಅನ್ಸಲ್ಲ. ಅಂದ್ರೆ ಕ್ಯಾಚ್ ಮಾಡ್ತವೆ, ಅಂದ್ರೆ ಭಾಷೆ ಇರ್ಬೋದು ಮ್ಯಾನರಿಸಮ್ ಇರ್ಬೋದು ಆ ಪಾತ್ರಗಳಿಗೆ ಏನ್ ಬೇಕು ಅನ್ನೋದನ್ನ ಆದಷ್ಟು ಬೇಗ ಕ್ಯಾಚ್ ಮಾಡೋದಕ್ಕೆ ಪ್ರಯತ್ನ ಪಡ್ತವೆ. ಅಂದ್ರೆ ಆ ರಂಗಭೂಮಿ ಹಿನ್ನೆಲೆಯಿಂದ ಬಂದು ಆ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ. ಸರ್, ಸಿನಿಮಾದ ಟ್ರೈಲರ್ ಅಥವಾ ಹಾಡುಗಳನ್ನ ನೋಡಿದಾಗ ಅನ್ಸುತ್ತೆ ಇದು ಬರೀ ಒಂದು ಮೆಸೇಜ್ ಹೇಳೋದಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಈ ಸಿನಿಮಾ, ಅದರಲ್ಲೂ ತುಂಬಾ ಮೆಸೇಜ್ಗಳಿದೆ. ಅಟ್ ದ ಸೇಮ್ ಟೈಮ್ ಎಂಟರ್ಟೈನ್ಮೆಂಟ್ ಇದೆ, ಎಮೋಷನ್ಸ್ ಇದೆ. ಯಾಕೆಂದ್ರೆ ಒಂದ್ ಕಡೆ ನೋಡ್ತಿರ್ಬೇಕಾದ್ರೆ ನೀವು ಸಂಪತ್ ರಾಜ್ ಸರ್ ಒಂದ್ ಕಡೆ ಒಂದು ಟಿವಿಯಿಂದ ನಿಂತ್ಕೊಂಡಿರ್ತೀರ, ಒಂದ್ ಕೆಳಗಡೆ ಇರುವಂತ ಒಂದು ಜನರ ಮೇಲೆ ಒಂದು ದಬ್ಬಳಿಕೆ ತರ ತೋರಿಸೋದಾಗಿರ್ಬೋದು. ಅಟ್ ದ ಸೇಮ್ ಟೈಮ್ ಒಂದು ಚಿಕ್ಕ ಹುಡುಗನಲ್ಲಿ ಒಂದು ದೊಡ್ಡ ಆಸೆಯನ್ನು ಚಿಗುರಿಸೋದಕ್ಕೆ ಒಂದು ಸಿನಿಮಾದಲ್ಲಿ ಒಂದು ಅದೊಂದು ಸ್ಪೇಸ್ ಇದೆ ಅನ್ಸುತ್ತೆ. ಅಟ್ ದ ಸೇಮ್ ಟೈಮ್ ಒಂದು ಲವ್ ಸ್ಟೋರಿ ನಡೀತಾ ಇರುತ್ತೆ. ಎಷ್ಟು ಎಲಿಮೆಂಟ್ಸ್ ಇದೆ ಸರ್ ಸಿನಿಮಾದಲ್ಲಿ? ಇವಾಗ ನೀವು ಹೇಳಿದ್ರಲ್ಲ ಅಷ್ಟು ಇದೆ. ರಾಘಣ್ಣ ಒಂದು ರಾಘಣ್ಣ ಅವರು ಬಂದು ವಿಶೇಷವಾದ ಒಂದು ಪಾತ್ರದಲ್ಲಿ ನೋಡಿದ್ದಾರೆ. ಆ ರಾಘಣ್ಣನ ಪಾತ್ರನೇ ಆ ಹುಡುಗನಿಗೆ ಒಂದಷ್ಟು ಮೋಟಿವೇಶನ್ ಕೊಡುವಂಥದ್ದು. ಅಲ್ಲಿ ಅಲ್ಲಿ ಎಜುಕೇಶನ್ ಆಯಿತು, ಇವರಿಬ್ಬರದ್ದು ಲವ್ ಅಂದ್ರೆ ಒಂದು ಟೀಚರ್ಸ್ದು ಲವ್ ನಡೀತಾ ಇರುತ್ತೆ. ಅಲ್ಲಿ ಮಂಗಳೂರಿಂದ ಒಬ್ಬ ಟೀಚರ್ ಬಂದಿರ್ತಾನೆ ಕಾರ್ತಿಕ್, ಅವನ್ದು ಒಂದು ಭಾಷೆ, ಅವ್ರದ್ದು ಒಂದು ಕಾಮಿಡಿ, ಆ ಮಕ್ಕಳ ಜೊತೆಗೆ ಒಡನಾಟ, ಆಮೇಲೆ ನಮ್ಮದು ಒಂದಷ್ಟು ಈ ಸಮಾಜದಲ್ಲಿ. ಆಮೇಲೆ ರಂಗಣ್ಣ ರಘುದು ಹೆಂಗೆ ಅಂತಂದ್ರೆ ಇವಾಗ ಒಂದು ಮನೆತನದ ಒಂದು ಕಲೆ ಇರುತ್ತಲ್ಲ, ಇವಾಗ ಡೊಳ್ಳಿ ಇರ್ಬೋದು, ಆಮೇಲೆ ಡೊಳ್ಳು ಕಲೆ ಇರ್ಬೋದು, ವೀರಗಾಸೆ ಇರ್ಬೋದು, ಇವೆಲ್ಲವನ್ನು ಮುಂದಿನ ಜನರೇಷನ್ಗೂ ಅದನ್ನು ಕಲ್ಪಿಸೋಣ, ಮುಂದಿನ ಜನರೇಷನ್ಗೂ ಅದು ಕಲ್ಸೋಣ ಅನ್ನೋ ಒಂದು ಆಸಕ್ತಿ ಇರುತ್ತಲ್ಲ. ನಮ್ಮ ತಂದೆ ನಮ್ಮ ಮುತ್ತಾತ ಮಾಡ್ಕೊಂಡ್ಬಂದಿರೋದು ನಮ್ಮ ಮಕ್ಕಳು ಆ ಒಂದು ಇದೂ ಇದೆ, ಕಲೆಗೆ ಬೆಲೆ ಕೊಟ್ಟು ಅದನ್ನು ಮುಂದುವರಿಸ್ಬೇಕು ಅನ್ನೋದಿದೆ. ಎಜುಕೇಶನ್ ಇದೆ, ಅದಾದ್ಮೇಲೆ ಮೇಲು ಕೀಳು ಅನ್ನೋ ಒಂದು ಭೇದ ಭಾವ ತಾರತಮ್ಯ, ಅಂದ್ರೆ ಇವ ಸಾವುಕಾರರು ಅವಳ ಕಿಳಿ ಜನ ಇವೆಲ್ಲವನ್ನು ಹೆಂಗ್ ಹೋಗ್ಲಾಡಿಸ್ಬೇಕು ಅನ್ನೋದಿದೆ. ರಂಗಣ್ಣರಿಗೂ ಸರ್ ನಾನು ಹೇಳ್ತಾ ಇದ್ದೀನಿ, ಇವತ್ತು ಎಲ್ಲರ ಕಣ್ಣಲ್ಲೂ ನೀರು ಬರುವಂತ ಒಂದು ಪರ್ಫಾರ್ಮೆನ್ಸ್ ಇದೆ. ಅವರ ಪಾತ್ರ ಅಂತೂ ಅದ್ಭುತವಾಗಿದೆ, ವಿಶೇಷವಾದ ಒಂದು ಪಾತ್ರ. ಸಂಪತ್ ಸಾರದು ಅದೇ ರಗ್ಗಡ್ಲುಕ್ಕು ಅವ್ರದ್ದು ಮೇಜರ್ ಆಗಿ. ಆಮೇಲೆ ನಂದು ಎನಿ ಎಲ್ಲ ಸಿನಿಮಾಗಳಿಗಿಂತ ಒಂದು ಸ್ವಲ್ಪ ಭಾಷೆ ಮ್ಯಾನರಿಸಮ್ ಇವೆಲ್ಲ ವಿಭಿನ್ನವಾಗಿದೆ. ಆಮೇಲೆ ಒಂದಷ್ಟು ಈ ಕುದುರೆ ಓಡಿಸೋದು ಕುದುರೆ ಇದೆ ಅನ್ನೋದು, ಆಮೇಲೆ ಒಂದ್ ಹಳೆ ವೆಹಿಕಲ್ಸ್ ಉಪಯೋಗಿಸಿರುವಂತದ್ದು ಅಂಬಾಸಿಡರು, ಆಮೇಲೆ ಅದೇ ಲೊಕೇಶನ್ಗಳು, ಆ ಕಲರ್ ಟೋನ್, ಆ ಮನೆಗಳು, ಆ ವಾಡೆ, ಆ ವಾಡೆ ಅಂದ್ರೆ ಆ ಸಾವುಕಾರ ಮನೆ, ಆ ವಾಡೆ, ಅಲ್ಲಿ ಕುದುರೆ ಕಟ್ಟಾಕಿರೋದು, ಹಸು ಕುರಿಗಳು ಮೇಕೆ, ಈ ತರದ್ದೆಲ್ಲ ಅದ್ಭುತವಾಗಿದೆ ಸರ್, ಅದ್ಭುತವಾಗಿ ನೋಡ್ಬೋದು. ಬಟ್ ಪ್ರೊಡಕ್ಷನ್ ವೈಸ್ ನೋಡಿದ್ರೆ ಅದೇ ನಾನು ಹೇಳ್ದಾಗೆ ಬರೀ ಆರ್ಟ್ ಕೈಂಡ್ ಆಫ್ ಸಿನಿಮಾ ಅನ್ಸಲ್ಲ. ಯಾಕಂದ್ರೆ ಇದನ್ನೆಲ್ಲ ಸೃಷ್ಟಿ ಮಾಡ್ಬೇಕಂದ್ರೆ ಅದಕ್ಕೆ ಒಂದಿಷ್ಟು ಕೆಲಸಗಳು ಬೇಕಾಗುತ್ತೆ. ನೀವು ಹೇಳ್ದಾಗೆ ಒಂದು ಸಾವುಕಾರ ಮನೆ ಅಂತ ಇದ್ದಾಗ ಇವಾಗಿಂದ ಅಂದ್ರೆ ಒಂದ್ ದೊಡ್ಡ ಬಿಲ್ಡಿಂಗ್ ತೋರಿಸ್ಬಿಡ್ಬೋದು, ಬಟ್ ಆಗಿನ ಕಾಲದ ಮತ್ತೆ ಹೋಗಿ ಮಾಡ್ಬೇಕಂದ್ರೆ ಬರೀ ಒಬ್ಬ ಹೊಸ ನಿರ್ಮಾಪಕ ಹೊಸ ನಿರ್ದೇಶಕರು ಲಿಮಿಟೆಡ್ ಬಜೆಟ್ ಅಲ್ಲಿ ಮಾಡೋಕೆ ಆಗಲ್ಲ ಸರ್. ಅಂದ್ರೆ ಹೆಂಗಾಗುತ್ತೆ ಅಂದ್ರೆ ಸರ್, ಈಗ ಆ ವಾಡೆ ಅಂದ್ರೆ ಸಾವುಕಾರ ವಾಡೆಗೆ ಬರ್ತಿದ್ರು ಎಲ್ಲ, ಕೋರ್ಟ್ ಕಚೇರಿ ಎಲ್ಲ ಹೋಗ್ತಿರ್ಲಿಲ್ಲ. ಸಾವುಕಾರ ಹತ್ರ ಬಂದು ಒಂದಷ್ಟು ನ್ಯಾಯ ಪಂಚಾಯತಿ ಆಯ್ತು ಅಂದ್ರೆ ಅಲ್ಲಿ ಎಲ್ಲಡಿಕೆ ಬದಲಾಯಿಸ್ಕೊಂಡ್ರು ಅಂದ್ರೆ ಅಲ್ಲಿ ಮುಗಿತು ಸಾಲು. ಅದು ಜಮೀನ್ದೇ ಆಗಿರ್ಬೋದು, ಫ್ಯಾಮಿಲಿದೇ ಆಗಿರ್ಬೋದು, ಏನಾದ್ರೂ ಖಂಡಿತ ಆ ತರದ ಸನ್ನಿವೇಶಗಳು ಇದೆ. ಆಮೇಲೆ ಊರು ಎಲ್ಲ ಸಂಜೆ ಕೆಲಸ ಮಾಡ್ಕೊಂಡ್ಬಂದು ಊರು ರಚ್ಚೆ ಅಂತ ನಮ್ಮಲ್ಲಿ ಅರಳಿ ಬರ ಕಟ್ಟೆ ಅಂತ ಆತರ ಎಲ್ಲ ಕುತ್ಕೊಳ್ಳೋರು, ಎಲ್ಲ ಕುತ್ಕೊಂಡು ಬೀಡಿ ಸೇದೋದೋ ಒಂದು ಮಾತುಕತೆನೋ ಎಲ್ಲ ಮಾಡೋರು. ಆಮೇಲೆ ಒಂದು ಮನೇಲಿ ಏನಾದ್ರು ಸ್ಪೆಷಲ್ ಅಡಿಗೆ ಮಾಡಿದ್ರೆ ಪಕ್ಕ ಅಕ್ಕಪಕ್ಕ ಮನೆಯವರು ಎಲ್ಲ ಕೊಡೋರು. ಆ ಸಂಪ್ರದಾಯಗಳು ಇನ್ನೂ ಇದೆ, ಇನ್ನು ಕೆಲವೊಂದು ಹಳ್ಳಿಗಳಲ್ಲಿ ಹಂಗೆ ಇದೆ. ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ಬಾರ್ಡರ್ ಅಲ್ಲಿ ಇವಾಗ ಯಾರಾದ್ರೂ ಸಾಂಬಾರ್ ಮಾಡಿದ್ರೆ ನಾನು ಇವತ್ತು ಸಾಂಬಾರ್ ಮಾಡಲ್ಲ ನೀನೇ ಸಾಂಬಾರ್ ಕೊಡು ಅಂತ, ಮುದ್ದೆ ತೋಳಿಸ್ತಿದ್ಯಾ ಇವಾಗ ಮುದ್ದೆ ಒಂದು ಎಕ್ಸ್ಟ್ರಾ ಮಾಡ್ಬಿಡು ಅಂತ. ಅದು ಸೂಪರ್ ಸರ್, ಅದು ಕೇಳೋದಕ್ಕೆ ಖುಷಿ ಆಗುತ್ತೆ. ಪ್ರತಿಯೊಬ್ಬರು ಮನೆಯಲ್ಲೂ ಅದನ್ನ ಹಂಚ್ಕೊಂಡು ತಿನ್ನೋದು ಇನ್ನೊಂದು ಮತ್ತೊಂದು ಸೂಪರ್. ಇವಾಗ ನಮ್ಮ ಊರಲ್ಲೇ ಇವಾಗ ನಮ್ದೆಲ್ಲ ಒಂದ್ ಸ್ವಲ್ಪ ಇಂಪ್ರೂವ್ ಆಗೋಗಿದೆ. ಅವಾಗೆಲ್ಲ ನಮ್ಮ ಇದಕ್ ಬೆಳೆ ಸರ್ ಮಾಡಿದಾರೆ ಅಂತಂದ್ರೆ ಊರಿಗೆಲ್ಲ ಸ್ಮೆಲ್ ಹೋಗಿರೋದು, ಮಟನ್ ಸಾರ್ ನಾನ್ ವೆಜ್ ಮಾಡಿದಾರೆ ಅಂದ್ರೆ ಅಲ್ಲೆಲ್ಲ ಸ್ಮೆಲ್ ಹೋಗಿರೋದು. ಅವಾಗ ಕೆಲವೊಬ್ರು ತಿನ್ನಕ್ ಆಸೆ ಅಲ್ವಾ, ಯಾರಾದ್ರೂ ಆತರ ಸಾಂಬಾರು ಆತರ ಸ್ಮೆಲ್ ಹೋದಾಗ ಸುಮ್ನೆ ಮಾತಾಡ್ಸಕ್ ಬಂದಿರೋರು. ಯಾಕೆ ಮಾತಾಡ್ಸಕ್ ಬಂದಿರೋರು ಅಂದ್ರೆ ಅವ್ರನ್ನ ಊಟಕ್ಕೆ ಕರೆದೇ ಕರೆಯೋರು, ಮನೇಲೂ ಪ್ರತಿಯೊಬ್ಬರು ಮನೆ ಮುಂದೇನು ಇದು ನಡೀತಕ್ಕಂಥದ್ದು. ಯಾರೇ ಮನೆ ಮುಂದೆ ಏನೇ ಒಂದು ಸ್ಮೆಲ್ ಹೋಗ್ಲಿ, ಏನೇ ಒಂದು ಅಡುಗೆ ಮಾಡೋದು, ಆ ಥರದ್ದು ಇನ್ನೂ ಗಟ್ಟಿಯಾಗಿದೆ ಕೆಲವೊಂದು ಹಳ್ಳಿಗಳಲ್ಲಿ. ಖಂಡಿತ ನಾವು ಮಾಡಿದ್ದು ಶೂಟಿಂಗ್ ಮಾಡಿದ್ದು ಹಳ್ಳಿಗಳಲ್ಲಿ ಹಂಗೆ, ಅಂದ್ರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬಾರ್ಡ್ರಲ್ಲಿ. ಆಮೇಲೆ ಹುಲಿರಾಯ ಅಂತ ಆ ಒಂದು ಜಾತ್ರೆ ನಡೆಯುತ್ತೆ, ಲಕ್ಷಾಂತರ ಜನ ಜಾತ್ರೆಗೆ ಬಂದಿದ್ದಾರೆ. ಆ ಟೈಮಲ್ಲಿ ಶಿವಲಿಂಗ ಹಾಕೊಂಡು ಲೈಕ್ ಸೆಟ್ ಹಾಕೊಂಡು ಡೈರೆಕ್ಟರ್ ರಾಜ್ಕುಮಾರ್ ಸರ್ ಅಟ ಹಿಡಿತಾರೆ.
ವಯಸ್ಸಳ ಸರ್ ಹೌದಾ ಈ ಕತೆಗೆ ಬೇಕೇ ಬೇಕು ಆಯ್ತು ಮಾಡೋಣ ಅಂತಾರೆ. ಇಷ್ಟು ರಿಸ್ಕ್ ತೊಗೊಂಡು ಇಲ್ಲಿಂದ ಬೆಂಗಳೂರಿಂದ ಡ್ಯಾನ್ಸರ್ಸ್ನ ಕರ್ಕೊಂಡೋಗಿ ಅಲ್ಲಿ ಪ್ರಾಪರ್ಟಿಗಳು ಇಟ್ಕೊಂಡು ನಾವು ಅಲ್ಲಿ ವೆಹಿಕಲ್ಸ್ ಹೋಗೋಕ್ಕಾಗಲ್ಲ ಸರ್. 2 ಕಿಲೋಮೀಟರ್ ನಡ್ಕೊಂಡು 2 ಕಿಲೋಮೀಟರ್ 3 ಕಿಲೋಮೀಟರ್ ನಡ್ಕೊಂಡು ಹೋಗಿ ನಾವು ಆಮೇಲೆ ಮತ್ತೆ ಮಧ್ಯಾಹ್ನ ಊಟಕ್ಕೆ ಬರಬೇಕಲ್ಲ ಅಂತೇಳಿ ಅಲ್ಲೇ ಏನೋ ಒಂಚೂರು ವ್ಯವಸ್ಥೆ ಮಾಡ್ಕೊಂಡು ತಿಂದು ಲೈಕ್ ಈ ಥರದ್ದು ಮಾಡಿರೋದು ಅಂದರೆ ಆ ದೇವ್ರ ಖಂಡಿತ ಅದೊಂದು ಬ್ಲೆಸ್ಸಿಂಗ್ಸ್ ಇದ್ದೇ ಇರುತ್ತೆ ಸರ್. ಅದಕ್ಕೋಸ್ಕರನೇ ಅಲ್ಲಿವರೆಗೂ ಕರೆಸ್ಕೊಂಡು ನಮ್ಮನ್ನು ಅಲ್ಲಿವರೆಗೂ ಅವೆಲ್ಲ ಆಗೋಕ್ಕೆ ಸಾಧ್ಯ ಇಲ್ಲಾಂದರೆ ಹೆಂಗೆ ಆಗೋಕ್ಕೆ ಸಾಧ್ಯ ಸರ್? ಲಕ್ಷಾಂತರ ಜನರಲ್ಲಿ ಎಲ್ಲಾನು ಖಂಡಿತ ಆರ್ಟಿಸ್ಟ್ಗಳು ಏನು ತೊಂದರೆ ಆಗದೆ. ಅದು ಸರ್ ನಾನು ಕೇಳ್ಪಟ್ಟೆ ಆ ಸಾಂಗ್ ಏನಿದೆ ಕೈಲಾಸ ಸಾಂಗ್ ಅದು ಶೂಟಿಂಗ್ ನೀವು 3 ದಿನ ಅನ್ಕೊಂಡ್ರಿ ಬಟ್ 5 ರಿಂದ 6 ದಿನ ಆಯಿತು ನಾವು ಎಕ್ಸ್ಟ್ರಾ ಶೂಟ್ ಮಾಡೋಕ್ಕೆ. ಅಟ್ ದ ಸೇಮ್ ಟೈಮ್ ಊರಲ್ಲಿರೋ ಎಲ್ಲ ಅಲ್ಲಿ ಪಕ್ಕದಲ್ಲಿರೋರೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಅಂತ. ತುಂಬನೇ ಒಳ್ಳೆ ಜನ. 5 ದಿನ ಬರೀ ನೀವು ಅನ್ಕೊಂಡಿದ್ದ ಟೈಮ್ ಲೈನಲ್ಲಿ ಅಂದ್ರೆ 3 ದಿನದಲ್ಲಿ ಆಗಲ್ಲ ಅಂದಾಗ ಕೆಲವೊಂದಿಷ್ಟು ಎಕ್ಸಾಕ್ಟ್ಲಿ ಬೇಕಿರುತ್ತೆ ನಮ್ಗೆ ಇದೇ ಶಾಟ್ ಬೇಕಿರುತ್ತೆ ಅಂತ ಇರುತ್ತೆ. ಸೊ ಅದಕ್ಕೆಲ್ಲ ವರ್ಕ್ ಹೆಂಗಾಯ್ತು ಸರ್? ನಿಮ್ಮ ಸನ್ನಿವೇಶಗಳು ಕೂಡ ಇದೆ ಅಲ್ಲಿ ಸಂಪತ್ ಶಾರ್ಟ್ಸು ಆ ಜಾತ್ರೆ ನಡೀತಿರ್ಬೇಕಾದ್ರೆ ನಾವು ಈಗ ಶೂಟ್ ಮಾಡ್ತಿದ್ದೀವಿ ಅಂದ್ರೆ ಅದ್ರ ಹಿಂದಿನ ವರ್ಷನೇ ಡೈರೆಕ್ಟರ್ ಏನ್ ಮಾಡಿದ್ರು ಒಂದಷ್ಟು ಹೆಲಿಕ್ಯಾಮ್ ಶಾರ್ಟ್ಸು ಒಂದಷ್ಟೆಲ್ಲಾನು ತೆಗ್ದು ಇಟ್ಕೊಂಡ್ಬಿಟ್ಟಿದ್ರು. ಅವ್ರಿಗೆ ಅದೇನು ಮುಂದಾಲೋಚನೆನೋ ಏನೋ ಗೊತ್ತಿಲ್ಲ. ಅದಾಗಿ ನಾವು ಶೂಟ್ ಮಾಡ್ತಿರ್ಬೇಕಾದ್ರೆ ವೈಟ್ ಶಾರ್ಟ್ಸು ಇನ್ನೊಂದು ಮತ್ತೊಂದು ಅಂದ್ರೆ ನಾವು ಬರ್ತಕ್ಕಂಥದ್ದು ಜನ ವೆಹಿಕಲ್ಲು ಈ ತರದ್ ಏನ್ ವೈಡ್ ಆಂಗಲ್ ಇತ್ತು ಅದೆಲ್ಲಾನು ತೆಗ್ದ್ಬಿಟ್ಟಿದ್ರು. ಅದಾಗಿ ಇನ್ನೊಂದು 2 ಡೇಸ್ ಎಕ್ಸ್ಟ್ರಾ ನಮ್ದು ಡ್ಯಾನ್ಸ್ ಸ್ಟೆಪ್ಸ್ ಇರ್ಬೋದು, ಕ್ಲೋಸ್ ಅಪ್ ಶಾರ್ಟ್ಸ್ ಇರ್ಬೋದು, ಆ ಡೊಳ್ಳು ಒಡೆಯುವಂತ ಆ ವೀಕೆಂಡ್ಸ್ ಏನಿತ್ತು ಶಿವಲಿಂಗದ ಮುಂದೆ ಅದೆಲ್ಲವನ್ನು ಮತ್ತೆ ಮತ್ತೆ ನಮ್ದು ಮತ್ತೆ ಸಂಪತ್ ಸರ್ ನಾವು ಪಾಸಿಂಗ್ ಶಾರ್ಟ್ ನಾವು ಇರ್ತಕ್ಕಂಥ ಅವೆಲ್ಲನು ತೆಗಿತಾ ಹೋದ್ವಿ ಸರ್. ಅಂದ್ರೆ ಫಸ್ಟ್ ಜಾತ್ರೆ ಇರಬೇಕಾದ್ರೆ ವೈಡು ಅದಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಕವರ್ ಮಾಡ್ಕೊಂಡು ಮಾಡಿದ್ದು. ಬಟ್ ಅದ್ಭುತ ಆ ಭಂಡಾರ ಚೆಲ್ಕೊಂಡು ಲೈಕ್ ಆ ಭಂಡಾರ ಹಾಸ್ಮಿಲ್ ಅದೇನೋ ಒಂದು ಪರಿಸರ ಒಂದು ಎನರ್ಜಿ ಬೆಂಗಳೂರಲ್ಲಿ ಎಷ್ಟೋ ಜನ ಭಂಡಾರ ಅಂದ್ರೆ ಗೊತ್ತಾಗಲ್ಲ ಅನ್ಸುತ್ತೆ. ಹೌದು ನೇಚರ್ ಸಪೋರ್ಟ್ ಇದೆಯಲ್ಲ ಸರ್, ನೇಚರ್ ಸಪೋರ್ಟ್ ಮಾಡಿದ್ದೆ ಅದು ಆಗಕ್ಕೆ ಕಾರಣ ಸರ್. ನಾನು ಅಂದ್ರೆ ಟ್ರೈಲರ್ ನೋಡಿದ ಪ್ರಕಾರ ಅಥವಾ ನಾನು ಗೆಸ್ ಮಾಡೋದಷ್ಟೇ ಅದೊಂದು ಹಾಡಿದೆ ಕೈಲಾಸ ಹಾಡು. ಆ ಹಾಡಾದ್ಮೇಲೆ ನಿಮ್ದು ಸಂಪತ್ ರಾಜ್ ಸರ್ದು ಮತ್ತೆ ರಂಗನ್ ರಘುವರ್ದು ಒಂದು ಎಕ್ಸ್ಟ್ರೀಮ್ ಲೆವೆಲ್ ಒಂದು ಏನೋ ಒಂದು ಸನ್ನಿವೇಶ ಬರೋ ತರ ಕಾಣ್ತಿರುತ್ತೆ. ಅದೇ ಸೆಕೆಂಡ್ ಹಾಫ್ ಲೀಡ್ ಕೊಡೋ ತರ ಅಂದ್ರೆ ಅದೇ ನಾವು ಹೇಳಿದ್ವಲ್ಲ ಸರ್, ಅಂದ್ರೆ ಒಂದು ಸಮಾಜದಲ್ಲಿ ಒಂದು ಊರಲ್ಲಿ ಏನಾದರೂ ಒಂದು ಕೆಟ್ಟದ್ದು ನಡೀತಿರ್ಬೇಕಾದ್ರೆ ಒಂದು ಒಬ್ಬ ವ್ಯಕ್ತಿ ನಿಂತ್ಕೋತಾನಂತೆ, ಯಾಕಿದು ಏನಕ್ಕೆ ಅಂತ ಪ್ರಶ್ನೆ ಮಾಡುವಂಥವ್ರು ಒಬ್ರು ನಿಂತ್ಕೋತಾರೆ. ಆ ಪ್ರಶ್ನೆ ಮಾಡೋ ಕ್ಯಾರೆಕ್ಟರ್ಗಳು ಆ ಒಂದು ಕ್ಯಾರೆಕ್ಟರ್ಗಳು ಆ ಒಂದಷ್ಟು ಪಾತ್ರಗಳು ಅದಕ್ಕೆ ವಿರೋಧವಾಗಿ ಅದು ಇದು ತಪ್ಪು ಅಂತ ಹೇಳ್ತಕ್ಕಂಥದ್ದು ಈ ಥರದ್ದು ನಿಮಗೆ ಅದು ಅನಿಸಿದೆ ಕೆಲವೊಂದೆಲ್ಲ ಅವೆಲ್ಲ ಅಂದರೆ ಅದು ಬಿಟ್ಟರೇ ಇವಾಗ ಲೀಕ್ ಆಗ್ಬಿಡುತ್ತೆ ಸರ್ ಅಂದರೆ ಸಬ್ಜೆಕ್ಟಲ್ಲಿ. ಅದೇ ಮೇಜರ್ ಆಗಿರ್ತಕ್ಕಂಥ ಸೀಕ್ವೆನ್ಸ್ ಅಂದರೆ ಇವಾಗ ನೀವೇನು ಆ ಲುಕ್ ನೋಡಿದ್ರು ಆ ಒಂದು ಬಂತಲ್ವಾ ಆ ಒಂದು ಸೂಕ್ಷ್ಮತೆಗಳು ನಿಮ್ಗೆ ಅರ್ಥ ಆಯ್ತಲ್ಲ. ಅದೇ ಸರ್ ಅಲ್ಲಿ ಅಂದರೆ ಇಡೀ ಸ್ಟೋರಿನಲ್ಲಿ ಇವಾಗ ನಾವೇನಾದರೂ ಹೇಳಿದ್ರೆ ಅದು ಬೇರೆ ರೀತಿ ಸ್ಪಾಯ್ಲರ್ ಆಗಿಬಿಡುತ್ತೆ. ಬಟ್ ಅದೇ ರಂಗನರಘು ಸರ್ ಪ್ರೆಸ್ ಮೀಟಲ್ಲಿ ಹೇಳಿದ್ರಲ್ಲ ಕಾರ್ ಬರುತ್ತೆ, ಕಾರ್ ತಗೋಬೇಕು, ನಮ್ಮ ಅಜ್ಜನ ಕಾರಲ್ಲಿ ಕೂರಿಸ್ಕೊಂಡು ಹೋಗ್ಬೇಕು ಅಂತ ಅದನ್ನ ನೋಡಿ ಕಾರಲ್ಲೇ ಕೂರಿಸ್ತಾನೆ. ಅದು ಹೆಂಗಿರುತ್ತೆ ಏನು ಅಂತ ಅಂದ್ರೆ ಆ ಸನ್ನಿವೇಶಗಳು ಇವಾಗೂ ಕಣ್ಮುಂದೆ ಬರುತ್ತೆ. ನಾವು ಎದುರುಗಡೆ ಮೂಗು ಸುರೇಶ್ ಸರ್ ಒಂದು ಕ್ಯಾರೆಕ್ಟರ್ ಮಾಡ್ತಿರ್ಬೇಕಾದ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತಿತ್ತು. ಇವಾಗ ರಂಗನರಘು ಸರ್ ನ್ಯಾಚುರಲ್ ಯು ಬಿಲೀವ್ ಆರ್ ನಾಟ್ ಈಗಲೂ ನೋಡಿ ಇಡೀ ಹಳ್ಳಿನೇ ನಿಂತ್ಕೊಂಡು ಆ ಸನ್ನಿವೇಶ ಒಂದು ಸನ್ನಿವೇಶಕ್ಕೆ ಆ ಸಾಂಗ್ಗೆ ಎಲ್ಲರೂ ಕಣ್ಣಲ್ಲಿ ನೀರು ಹಾಕ್ತಾರೆ ಸರ್. ಅಷ್ಟು ಅಂದರೆ ಅಷ್ಟು ಡ್ರೀಮ್ಸ್ ಇಟ್ಕೊಂಡು ಒಂದು ಮಿಡ್ಲ್ ಕ್ಲಾಸ್ ಒಂದು ಲೋವರ್ ಕ್ಲಾಸ್ ಫ್ಯಾಮಿಲಿಗಳು ಬದುಕ್ತಾ ಇರ್ತಾರಲ್ಲ ಅವರು ಕಲೆನೂ ಉಳಿಸ್ಕೊಂಡು ಅವ್ರು ಮಾಡ್ತಕ್ಕಂಥ ಕೆಲಸಗಳು ಉಳಿಸ್ಕೊಂಡು ಒಂದು ಎಜುಕೇಷನು ಕೊಡಿಸ್ಕೊಂಡು ಆಮೇಲೆ ತಿನ್ನಕ್ಕೆ ಇರಲ್ಲ ಅದರಲ್ಲಿ ಒಂದಷ್ಟು ಸಾಧ್ಯ ಮಾಡಬೇಕು ಅನ್ನತಕ್ಕಂಥ ಆ ಮನೋಭಾವನೆಗಳು ಇಟ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಇದೆಯಲ್ಲ ಇದು ಹೇಳಿದ್ರಲ್ಲ ಈ ಲಾಸ್ಟ್ ಲೈನ್ ಇಷ್ಟು ಸಾಕು ಅನ್ಸುತ್ತೆ ಸರ್ ಸಿನಿಮಾಗೆ ಓಡ್ ಬರೋದಕ್ಕೆ. ಖಂಡಿತ ಸರ್ ಕಂಟೆಂಟ್ ಸಿನಿಮಾಗಳು ಅದೇ ಸರ್ ನಾನು ಹೇಳೋದು ಫಸ್ಟ್ ನಿಮಗೆ ಅದು ಇಲ್ಲದೇ ಇರ್ಬೋದು ಸರ್ ಫಸ್ಟ್ ನಿಮಗೆ ಪುಷ್ ಇಲ್ಲದೆ ಇರ್ಬೋದು ಸರ್ ಮನ್ಸೆಲ್ಲ ಹೋಗಿ ನೋಡು ಬಂದವನು ಖಂಡಿತವಾಗ್ಲು ಒಂದು 10 ಜನಕ್ಕೆ ಹೇಳೇ ಇರ್ತಾರೆ ಹೋಗು ಈ ಸಿನಿಮಾ ನೋಡು ಅಂತ ಹೇಳೇ ಇರ್ತಾರೆ. ಅದಂತೂ 100%. ಆಮೇಲೆ ನಮ್ಮ ಟೆಕ್ನಿಕಲಿ ಟೀಮೇ ಹಂಗಿದೆ ಆ ಕಲರು ಆ ಫ್ರೇಮ್ಸ್ ಎಲ್ಲ ನೋಡಿದಾಗ ಖಂಡಿತವಾಗ್ಲು ಇಡೀ ಸಿನಿಮಾ ನಿಮಗೆ ಮೆಸೇಜು ಇದೆ ಎಂಟರ್ಟೈನ್ಮೆಂಟು ಇದೆ ಸರ್. ಅದೇ ನಾನು ಹೇಳಿದಾಗೆ ಬರೀ ಸ್ಟಾರ್ ಕಾಸ್ಟ್ ಮಾತ್ರ ಇಲ್ಲ ಬಟ್ ಸ್ಟಾರ್ ಮೇಕರ್ಸ್ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಕೀರವಾಣಿ ಸರ್ ಒಂದು ಹಾಡಾಡಿದ್ದಾರೆ ಅದಾದ್ಮೇಲೆ ಕೈಲಾಶ್ ಕೇರ್ ಅವ್ರು ಆಡಿದ್ದಾರೆ ಆಮೇಲೆ ನಿಮಗೆ ವಿಜಯ್ ಪ್ರಕಾಶ್ ಅದಾದ್ಮೇಲೆ ಸಂಚಿತ್ ದೊಡ್ಡ ದೊಡ್ಡ ಶಕ್ತಿಗಳು ತುಂಬಿದೆ ಸರ್. ಆಮೇಲೆ ವ್ಯಾಗೀಶ್ ಅವರು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ಲಸ್ ಸಾಹಿತಿ 5 ಸಾಂಗ್ ಅವರೇ ಲಿರಿಕ್ಸ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿ 5 ಸಾಂಗ್ ಅವರೇ ಬರ್ದಿರೋ. ಆಮೇಲೆ ಇಡೀ ತಂಡನೇ ಹಂಗೆ ಸರ್ ವೈಸಳ ಸರ್ ಪ್ರೊಡ್ಯೂಸರು ಮೇಜರ್ ಪಿಲ್ಲರ್ ಅವರು ಮತ್ತೆ ರಾಜ್ಕುಮಾರ್ ಸರ್ ಲೈಕ್ ಎಲ್ಲರೂ ಹೆಂಗೆ ಅಂತಂದ್ರೆ
ತುಂಬಾ ಫ್ಯಾಷನ್ ಇಟ್ಕೊಂಡು ಈ ಸಿನಿಮಾ ಮಾಡಲೇಬೇಕು, ಈ ಸಿನಿಮಾ ಇದು ಮಾಡಲೇಬೇಕು ಅಂತ. ಅದಕ್ಕೆ ಅಷ್ಟು ಕಲಾವಿದರನ್ನ ಆಮೇಲೆ ಅಷ್ಟು ದೂರ ಹೋಗಿ ನಾವು 600-500 ಕಿಲೋಮೀಟರ್ ಹೋಗಿ ಜರ್ನಿ ಮಾಡಿ ಅಲ್ಲೇ ಶೂಟ್ ಮಾಡಬೇಕು ಅಂತೇಳಿ. ಅಲ್ಲಿ ಕೆಲವೊಂದು ಹೋಟೆಲ್ ವ್ಯವಸ್ಥೆಗಳಿರಲ್ಲ, ಅದೆಲ್ಲ ಏನು ಸಮಸ್ಯೆ ಇರಲಿಲ್ಲ, ಅವೆಲ್ಲವನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಫ್ಯಾಮಿಲಿ ತರ ಎಲ್ಲ ಪ್ರತಿಯೊಬ್ಬರು ಅದೆಲ್ಲಾನು. ಆಮೇಲೆ ಅಲ್ಲಿ ಹಳ್ಳಿನಲ್ಲಿ ಆ ರೊಟ್ಟಿ ತಂದ್ಕೊಡೋದು, ಆ ಜೋಳದ ರೊಟ್ಟಿ ಈಗ್ಲೂ ಆ ಜೋಳದ ರೊಟ್ಟಿ ಎಣ್ಗಾಯಿ ಪಲ್ಯ ಆ ಚಟ್ನಿ ಪುಡಿ ಅಂದ್ರೆ ಅದೇ ಅಲ್ವಾ ಸರ್ ಅದು ಅದು. ಆಮೇಲೆ ನಾವು ಅಂದ್ರೆ ವ್ಯಾನಿಟಿ ವ್ಯಾನ್ ಕ್ಯಾರವನ್ ಎಲ್ಲ ಇರ್ತಾ ಇರಲಿಲ್ಲ ಅಲ್ಲಿ ಹಳ್ಳಿ ಅಲ್ವಾ ಅಷ್ಟು ದೂರ. ನಾವೇ ಅಲ್ಲಿ ಆ ನೆಲ ಸಾರಿಸಿರ್ತಾರಲ್ಲ ಸಗಣಿನಲ್ಲಿ ನೆಲ ಸಾರಿಸಿ ಎಲ್ಲ ಕುತ್ಕೊಂಡು ಇಷ್ಟು ತಲುಪನ್ಸೋದು ಆ ವಾಡೆಗಳಲ್ಲಿ. ಒಂದು ಮನೆಗೆ ಕರ್ಬಿಟ್ಟು ನಮ್ಗೆ ಇನ್ನೂ ನೆನಪಿದೆ, ನಾವು ಸಾವುಕಾರ ಮನೆ ಸಂಪತ್ ಸರ್ ಮನೆದು ಒಂದು ಶೂಟ್ ಮಾಡ್ತಿರ್ಬೇಕಾದ್ರೆ ತೊಟ್ಟಿ ಮನೆ ಆತರ ಅವರು ಒಂದು ಪೂಜೆ ಮಾಡಿ ನಮ್ಮನ್ನ ಕರೆದು ಸರ್ ಒಂದು ತಟ್ಟೆನಲ್ಲಿ ನಿಮ್ಗೆ ಮಿನಿಮಮ್ ಒಂದು 16-17 ಸ್ವೀಟ್ ಇತ್ತು ಸರ್, ಖರ್ಜೂರ ತಗೊಂಡು ಚಿಕ್ಕ ಚಿಕ್ಕ ಉಂಡೆ ಆಮೇಲೆ ಬರ್ಫಿ ಈ ತರದ್ದು ಅವರೇ ಮನೇಲಿ ಮಾಡಿರೋದು ಬೇಕರಿ ತಂದಿರೋದಲ್ಲ ಮಾಡಿರುವಂತದ್ದು. ಹಾಗಾಗಿ ಆ ಖಾರ ಅಂದ್ರೆ ನಾವು ನಾವು ನೋಡಿ ಸರ್ ಎಷ್ಟೋ ಲಕ್ಷಾಂತರ ಜನರಲ್ಲಿ ನಾವು ಕಲಾವಿದರು ಅನ್ಸ್ಕೊಂಡಿರೋ ನಮ್ಮ ಪುಣ್ಯ ಸರ್. ಹೌದು, ಹಾಗಾಗಿ ಒಬ್ಬ ಕಲಾವಿದನಿಗೆ ಒಂದು ಟೈಮ್ ಕೊಟ್ಟು ಒಂದು ಮನೆಗೆ ಕರೆದು ಅವ್ರು ಒಂದಷ್ಟು ಟ್ರೀಟ್ ಮಾಡ್ತಾರಲ್ಲ ಸರ್, ಸಖತ್ ಒಳ್ಳೆ ಜನ ಸರ್. ಅಂದ್ರೆ ಯಾರಿಗೆ ಸರ್ ಯಾರಿಗ ಪೇಷನ್ಸ್ ಇರುತ್ತೆ ಹೇಳಿ, ಯಾರಿಗ ಇದಿರುತ್ತೆ ಹೇಳಿ, ಅವ್ರದೇ ಒಂದು ಜೀವನದ್ದು ಅವ್ರದೇ ಇರಬೇಕು. ಹಳ್ಳಿನಲ್ಲಿ ಆ ಉತ್ತರ ಕರ್ನಾಟಕದ ಜನತೆ ಸೀರಿಯಸ್ಲಿ ಹೇಳ್ತೀನಿ, ನಾವು ಶೂಟ್ ಮಾಡ್ಬೇಕಾದ್ರೆ ಯಾವುದೇ ರೀತಿ ಒಂದು ಕಿಂಚಿತ್ತು ತೊಂದರೆ ಕೊಡದೆ ಆಮೇಲೆ ನಿಮ್ಗೆ ಏನು ಬೇಕು ಅಂತೇಳಿ ಆ ಕೆಲವೊಂದು ಪ್ರಾಪರ್ಟಿಗಳನ್ನೆಲ್ಲ ಒದಗಿಸ್ಕೊಟ್ಟಿರೋದಾಗಿರ್ಬೋದು, ಅವ್ರು ಕರ್ಕೊಂಡೋಗಿ ಮನೆಗೆ ನಮ್ಮನ್ನ ಊಟ ಕೊಟ್ಟಿರೋದಾಗಿರ್ಬೋದು ಅವೆಲ್ಲನೂ ನೆನೆಸ್ಕೊಂಡ್ರೆ ಈಗಲೂ. ಅದೇ ಸರ್ ಅದೆಲ್ಲ ದೇವರು ದೇಹ ಅಷ್ಟೇ ಸರ್. ಎಸ್ ಸರ್. ಸರ್ ಸಿನಿಮಾ ತುಂಬ ಅದ್ಭುತವಾಗಿ ಮೂಡ್ ಬಂದಮೇಲೆ ಅಪ್ಪು ಸರ್ಗೆ ಒಂದು ಶೋರಿಲ್ ಥರ ತೋರಿಸ್ತಾರೆ, ಅವ್ರು ಇಷ್ಟಪಡ್ತಾರೆ, ಅವರು ಕೂಡ ಅವ್ರನ್ನ ಕೂಡ ಅಪ್ರೋಚ್ ಮಾಡಿದಾಗ ಈ ಸಿನಿಮಾದಲ್ಲಿ ಅವರು ತಾವೇ ತುಂಬ ಖುಷಿಯಿಂದ ಪ್ರೀತಿಯಿಂದ ತುಂಬ ಚೆನ್ನಾಗಿದೆ ಸಿನಿಮಾ, ಈ ಥರದ ಸಿನಿಮಾಗಳು ಬೇಕು, ನಾನು ಕೂಡ ಇದರಲ್ಲಿ ಒಂದು ಪಾತ್ರ ಮಾಡ್ತೀನಿ ಅಂತ ಒಪ್ಕೋತಾರೆ. ಫಸ್ಟ್ ಆಡಿಯನ್ಸ್ ಸರ್ ಅವರು ಪಾತ್ರಕ್ಕೋಸ್ಕರನೇ ಅವ್ರನ್ನ ಅಪ್ರೋಚ್ ಮಾಡಿದ್ದು. ಅಂದ್ರೆ ಒಂದು ಕ್ಯಾರೆಕ್ಟರ್ ರಾಘಣ ಏನ್ ಕ್ಯಾರೆಕ್ಟರ್ ಮಾಡಿದಾರೋ ಆ ಒಂದು ಕ್ಯಾರೆಕ್ಟರ್ಗೋಸ್ಕರನೇ ಅಪ್ರೋಚ್ ಮಾಡಿದ್ದು. ಆಮೇಲೆ ಅವ್ರಿಗೆ ಎಜುಕೇಶನ್ ಬಗ್ಗೆ ಈ ತರ ಸಬ್ಜೆಕ್ಟ್ಗಳು ಕಂಟೆಂಟ್ ಇರೋದು ತುಂಬಾ ಸಿನಿಮಾ ಹಂಗೆ ಅಲ್ವಾ ಸರ್, ಪೃಥ್ವಿ ಸಿನಿಮಾ ಆ ಥರದ್ದು. ಅದೇ ಪಾತ್ರನ ಅದೇ ದೊಡ್ಡ ಮನೆಯಿಂದ ಬಂದಂತಹ ರಾಘಣ್ಣವರು ಮಾಡಿದ್ರು ಅಂದ್ರೆ ಅದೇ ನೋಡಿ, ಅದು ಒಂದ್ ವಾರ ಒಂದ್ 10 ದಿನ ಆತರ ಡೇಟ್ಸ್ ಆತರ ಇದ್ರಲ್ಲಿ ಆತರ ಆಯ್ತು. ನಿಮಗೆ ಗೊತ್ತಿತ್ತ ಮೊದಲು ಅಂದ್ರೆ ಅಪ್ಪು ಸರ್ ಇದು ಒಪ್ಕೊಂಡಿದ್ದಾರೆ ಪಿನ್ ಟು ಪಿನ್ ಅಂದ್ರೆ ಈ ಸಿನಿಮಾದು ಅಪ್ಪು ಸರ್ ಅಪ್ರೋಚ್ ಮಾಡ್ತಿದೀವಿ ಅಂದವಾಗೆ ಫಸ್ಟ್ ಹೋಗಿ ಮಾಡಿ ಅಂದ್ರೆ ವೈಸಳ ಸರ್ ಹೇಳಿದಾಗ ಫಸ್ಟ್ ಹೋಗಿ ಮಾಡಿ ಅಂತಾನೆ ಹೇಳಿ ಅವರು ಒಂದಷ್ಟು ಪ್ರಯತ್ನಗಳು ಪಟ್ಟು ಅಲ್ಲಿ ಗಂಟ ಹೋಗಿ ನಾನು ಒಂದಷ್ಟು ಮ್ಯಾನೇಜರ್ ನಂಬರ್ ಅವಾಗ ಇದ್ದಿದ್ದು ರಾಜ್ಕುಮಾರ್ ಸರ್ ಅಂತಿದ್ರು ಅವ್ರ ಮ್ಯಾನೇಜರು ಅಪ್ಪು ಸರ್ ಮ್ಯಾನೇಜರ್ ಅವ್ರ ನಂಬರ್ ಎಲ್ಲ ಕೊಟ್ಟಿದ್ದೆ ಈ ಥರ ಅಪ್ರೋಚ್ ಮಾಡಿ ಅಂತ ಹೇಳಿದ್ದೆ. ಆಮೇಲೆ ಅವರು ನೋಡಿ ಆಮೇಲೆ ಬೇರೆ ಮುಖಾಂತರ ಹೋಗಿ ಆ ಸ್ಟೋರಿಲೆಲ್ಲ ನೋಡಿ ಎಲ್ಲ ಸಿನಿಮಾ ಎಲ್ಲ ಒಂದ್ಸಲ ಶೂಟ್ ಆಗಿದ್ರೆ ತೊಗೊಂಬಲ್ಲಿ ನೋಡೋಣ ಅಂತೇಳಿ ಮಾಡಿ. ಅದೇ ನೀವು ಅಪ್ಪು ಸರ್ ಬಗ್ಗೆ ಹೇಳಬೇಕಾದ್ರೆ ನೆನಪಾಗುತ್ತೆ ನಮಗೆ ಬಿಗ್ಗೆಸ್ಟ್ ಎಲಿವೇಷನ್ ಅಂತ ಏನು ಹೇಳ್ತಾರೆ, ನಾನು ಅಂಜನಿ ಪುತ್ರ ಸಿನಿಮಾದಲ್ಲಿ ನೋಡಿದೆ ಸರ್, ಆ ಕಟೌಟ್ ಹಾಕಿ ಬರೀ ಹಾರ ಹಾಲಿನ ಅಭಿಷೇಕ ಆದ್ರೂ ಮಾಡ್ತಾರೆ, ಕಟೌಟ್ ಆದ್ರೆ ರಕ್ತರ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಅಭಿಮಾನಿಗಳು ಇರ್ತಾರೆ. ಅವ್ರ ಅಭಿಮಾನಿಗಳಲ್ಲಿ ನಾನು ಒಬ್ಬ ಅಭಿಮಾನಿ, ನನಗೆ ಅವ್ರ ಅಭಿಮಾನಿಯಾಗಿ ನನಗೆ ಆ ಪಾತ್ರ ಸಿಕ್ಕಿದ್ ನನ್ನ ಪುಣ್ಯ ಅಲ್ವಾ ಸರ್. ಅವ್ರ ಡ್ರೀಮ್ ಸರ್ ನಿಮ್ಮನ್ನ ನಿಮ್ಮ ಪಾತ್ರನ ಎಲ್ಲರೂ ಅಭಿಮಾನಿಗಳು ತಮ್ಮನ್ನ ತಾವು ಅಲ್ಲಿ ಅನ್ಕೋತಾರೆ, ನಮ್ಮ ನಾವು ಅನ್ಕೊಂಡಿದ್ದನ್ನ ಸರ್ ಮಾಡಿದ್ದಾರೆ ಅಂತ ಅನ್ಕೋತಾರೆ. ಅದು ಆ ಪಾತ್ರ ಸಿಕ್ಕಿರೋದು ನನಗೆ ಅದ್ ಎಲ್ಲಾನು ಹಿಂಗ ಹಾಕಿದ್ರೆ ಅದು ಒಂದೇ ಹಿಂಗ್ ತೂಕುತ್ತೆ ಸರ್, ಖಂಡಿತ ಅಷ್ಟು ಅಷ್ಟು ಇದು. ಆಮೇಲೆ ಅವ್ರ ಜೊತೆ ಅಂಜನಿ ಪುತ್ರದ ಎಕ್ಸ್ಪೀರಿಯನ್ಸ್ ಬೇರೆ ಸರ್, ಅವ್ರು ಪ್ರತಿ ಒಂದು ಸಲನು ಪ್ರತಿಯೊಬ್ಬರ ಹತ್ರನು ನಡ್ಕೊಳ್ಳೋ ರೀತಿ ಅವೆಲ್ಲ. ಆಮೇಲೆ ಪ್ರತಿಯೊಬ್ಬರ ಹೆಸರು ಗೊತ್ತು ಸರ್ ಅವ್ರಿಗೆ. ಆಮೇಲೆ ಎಷ್ಟೇ ವರ್ಷ ಆಗಿ ಅವ್ರು ಸಿಕ್ಕಿದ್ರೂ ಎಷ್ಟೇ ನೂರಾರು ಜನರು ಮಧ್ಯೆ ಇದ್ರೂ ಅವ್ರನ್ನ ಗುರುತಿಡ್ದು ಮಾತಾಡ್ಸಕ್ಕಂಥ ರೀತಿ, ಆಮೇಲೆ ಪಕ್ಕದಲ್ಲೇ ಕೂಡಿಸ್ಕೊಂಡು ಊಟ ತಿನ್ಸೋ ರೀತಿ ಇರ್ಬೋದು ಎಲ್ಲವನ್ನು ಅದು ಹೇಳ್ತಾ ಹೋದ್ರೆ ಹೌದು. ಆಮೇಲೆ ನನಗೆ ಆ ಕ್ಯಾರೆಕ್ಟರ್ ಸಿಕ್ಕಿದ್ದಂತೂ ನಮ್ಮನ್ನು ನಾವು ನೋಡ್ಕೊಂಡ್ಬಿಟ್ಟಿವಿ ಸರ್ ನಿಮ್ಮ ಪಾತ್ರದ. ಅದೇ ಸರ್ ಅದೇ ಅದೇ ನಾನು ಹೇಳಿದೆ, ನನಗೆ ಪುಣ್ಯ ಸರ್ ಅದು, ಎಷ್ಟೋ ಪುಣ್ಯ ಸರ್ ಅದು. ಅದು ಹೆಂಗೆ ಎಕ್ಸ್ಪ್ಲೈನ್ ಮಾಡೋಕೆ ಆಗಲ್ಲ ಅದು ಸರ್. ಈ ಸಿನಿಮಾದಲ್ಲಿ ಅಂದ್ರೆ ನೀವು ಹೇಳಿದಾಗೆ ಹಲವಾರು ವಿಷಯಗಳು ಅಡಕವಾಗಿದೆ, ಅದರಲ್ಲಿ ಒಂದು ಜಾತಿ ಪದ್ಧತಿ ಅನ್ನೋದು ಕೂಡ ಕಾಣುತ್ತೆ ನಮ್ಮ ಮೇಲ್ನೋಟಕ್ಕೆ, ಅದು ಕಾಣುತ್ತೆ ಮೇಲ್ನೋಟಕ್ಕೆ ಅಂದ್ರೆ ಎಕ್ಸ್ಟ್ರೀಮ್ಲಿ ಅದನ್ನ ತೋರಿಸ್ಬೇಕಾದ್ರೆ ಹಲವಾರು ಒಂದು ತುಂಬಾ ಸೂಕ್ಷ್ಮವಾಗಿರ್ಬೇಕು. ಸೊ ಅದನ್ನ ತೋರಿಸಿದಾಗ ನಿಮ್ಗೆ ಒಂದು ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ಹೌದಲ್ವಾ ಹಿಂಗೆಲ್ಲ ಇತ್ತಲ್ವಾ ಅಂತ ಯಾವಾಗಾದ್ರೆ ಅನ್ಸಿ ತುಂಬಾ ಎಮೋಷನಲ್ ಆಗಿದ್ದೇನಾದ್ರೂ ಮೂಮೆಂಟ್ ಇದೆಯಾ? ಇಷ್ಟೇ ಸರ್, ಅದೇ ನಾನು ಹೇಳ್ತೀನಲ್ಲ, ನಿಜವಾಗ್ಲೂ ನನಗೆ ನಾವೇ ಅಲ್ಲಿ ಆಕ್ಟ್ ಮಾಡ್ತಿರ್ಬೇಕಾದ್ರೆ ಕೆಲವೊಂದು ಪಾತ್ರಗಳು ಇವ್ರು ರಂಗಣ್ಣರಿಗೂ ಸರದು, ಆಮೇಲೆ
ಮುಗ್ಸುರಿ ಸರ್ದು ಅವ್ರದ್ದೆಲ್ಲ ಕ್ಯಾರೆಕ್ಟರ್ ಮಾಡ್ತಿರ್ಬೇಕಾದ್ರೆ ನಾನೇ ಅವ್ರಿಗೆ ಹಿಂಸೆ ಕೊಟ್ಟಿರ್ಬೇಕಾದ್ರೆ ಅವ್ರ ಎಕ್ಸ್ಪ್ರೆಷನ್ಸು ಅವ್ರ ಕಣ್ಣಲ್ಲಿ ಇರುವ ಅವ್ರ ಆ್ಯಕ್ಟಿಂಗ್ ನೋಡಿ ನನಗೆ ಅಯ್ಯೋ ಅಂತ ಅನ್ಸ್ಬಿಡೋದು. ಆಮೇಲೆ ನಾನು ಮತ್ತೆ ಟೈಮ್ ತೊಗೊಂಡು ಇರಿ ಇರಿ ಇರು ಹೌದಲ್ವಾ ನಾನು ಇದಲ್ವಲ್ಲ ನಾನು ಮಂಜು ಅಲ್ವಲ್ಲ ಈ ಕ್ಯಾರೆಕ್ಟರ್ ಅಲ್ಲ ಅಂತ ನಾನೇ ಎಷ್ಟು ಸಲ ಆ ಥರದ್ದು ಅನುಭವಿಸಿರೋದು ಉಂಟು. ಯಾಕಂದರೆ ರಂಗಣ್ಣ ರಘು ಸರ್ ಅವ್ರಿಗೂ ಗೊತ್ತಲ್ಲ ಸರ್ ಪರಕಾಯ ಪ್ರವೇಶ ಅದು ಯಾರೂ ನಿಂತ್ಕೊಳ್ಳಲ್ಲ. ಆಮೇಲೆ ಅವ್ರ ಜೊತೆ ಇದಕ್ಕಿಂತ ಮುಂಚೆನೂ ಒಂದಷ್ಟು ಕ್ಯಾರೆಕ್ಟರ್ ಅಂದರೆ ಆ್ಯಕ್ಟ್ ಮಾಡಿದ್ದೀನಿ, ಸ್ಕ್ರೀನ್ಸ್ ಶೇರ್ ಮಾಡ್ಕೊಂಡಿದ್ದೀನಿ ಅವ್ರ ಜೊತೆ. ಈ ಸಿನಿಮಾದಲ್ಲಂತೂ ಖಂಡಿತವಾಗ್ಲೂ ವಿಭಿನ್ನವಾದ ಪಾತ್ರ. ಆಮೇಲೆ ಪ್ರತಿಯೊಬ್ಬರು ತುಂಬ ಕಣ್ಣೀರು ಬರೆಸಿ ಆಮೇಲೆ ಎಲ್ಲರೂ ನಿಂತ್ಕೊಂಡು ಚಪ್ಪಾಳೆ ತಟ್ಟುವಂಥ ಕ್ಯಾರೆಕ್ಟರ್ ಸರ್ ಅದು ಖಂಡಿತ. ನಮಗೆ ರಂಗಭೂಮಿ ಕಲಾವಿದರಿಗೆ ನಾಟಕ ನೋಡಿದಾದ್ಮೇಲೆ ಸ್ಟೇಜ್ ಮೇಲೆ ನಮ್ಮದು ಇಂಟ್ರಡಕ್ಷನ್ ಕೊಟ್ಟಾವಾಗ ಜನ ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೋಗ್ಬಿಟ್ರೆ ಅದಕ್ಕಿಂತ ದೊಡ್ಡ ಬಹುಮಾನ ಇಲ್ಲ. ಥಿಯೇಟ್ರಲ್ಲಿ ಅವ್ರ ಕ್ಯಾರೆಕ್ಟರ್ಗೆ ಎದ್ದು ನಿಂತ್ಕೊಂಡು ಚಪ್ಪಾಳೆ ತರ್ತಾರೆ ಸರ್. ಎಸ್ ಸರ್, ಎಸ್ ಸರ್. ಆ ಥರದ ಕ್ಯಾರೆಕ್ಟರ್ ಸರ್. ಆಮೇಲೆ ಇಡೀ ಸಿನಿಮಾನ ಅಷ್ಟು ಅಚ್ಚುಕಟ್ಟಾಗಿ ಆ ಕತೆ ಮತ್ತು ಚಿತ್ರಕಥೆನ ಮಾಡಿರೋದು ರಾಜ್ಕುಮಾರ್ ಡೈರೆಕ್ಟ್ರು. ಆಮೇಲೆ ವೈಸಳೆ ಸರ್ ಅದಕ್ಕೆ ಅಷ್ಟೇ ಸಪೋರ್ಟ್ ಮಾಡಿರೋದು. ನಾಗೇಶ್ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಸಾಹಿತಿ ಒಂದು 5 ಸಾಂಗ್ ಬರೆದಿರೋದು. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು. ಆಮೇಲೆ ನೋಡಿ ಸರ್ ಎಲ್ಲ ಒಂದುಗೂಡಿ ಕಂಟೆಂಟ್ ಸಿನಿಮಾ, ಬಟ್ ಯಾವುದು ಲೋ ಬಜೆಟ್ ಸಿನಿಮಾನು ಅಲ್ಲ ಇದು. ಖಂಡಿತ ಸಿನಿಮಾ ಬಜೆಟ್ನು ಏನು ಬೇಕೋ ಅದು ಎಷ್ಟು ಖಂಡಿತ ಕೊಡಬೇಕು ಅಷ್ಟು ಜನ ಸ್ಟಾರ್ಗಳಿದ್ದಾರೆ. ಇವತ್ತು 2 ದಿನ 3 ದಿನ ಅಂತ ಸಾಂಗ್ ಅಂದ್ಕೊಂಡಿದ್ದು ಅಲ್ಲಿ ಗಂಟೆ ಟೆಕ್ನಿಷಿಯನ್ಸ್ ಎಲ್ಲ ಇದ್ದು 5 ದಿನ ಆದರೆ ಎಷ್ಟಾಯಿತು ಸರ್ ಅಲ್ಲಿ? ಹೌದು 2 ದಿನ ಅದು ಬಜೆಟೇ ಬೇರೆ. ಅವ್ರ ಬಜೆಟ್ ಏನು ಅಂದ್ಕೊಂಡಿದ್ರು ಅದು 1:3 ಆಗೋಗಿದೆ ಈ ಸಿನಿಮಾ. ಅಂದರೆ ಅಷ್ಟು ಕೇಳ್ತಾನೆ ಹೋಗ್ತು, ಅಷ್ಟು ಫ್ರೇಮ್ಸ್ ಇರ್ಬೋದು, ಆ ಲೊಕೇಶನ್ಸ್ ಇರ್ಬೋದು, ಆಮೇಲೆ ಎಲ್ಲವೂ ಕೇಳ್ತಾನೆ ಹೋಯ್ತು ಸರ್. ಹಾಗಾಗಿ ಮನಸ್ಫೂರ್ತಿಯಾಗಿ ಸಿನಿಮಾಗೆ ಏನು ಬೇಕೋ ಅದನ್ನೆಲ್ಲ ಕೊಟ್ಟಿದ್ದಾರೆ, ಎಲ್ಲನೂ ತೊಗೊಂಡಿದ್ದಾರೆ, ಎಲ್ಲನೂ ಯಾರನ್ನು ಕಾಂಪ್ರಮೈಸ್ ಆಗಿಲ್ಲ ಸರ್. ಡೈರೆಕ್ಟರ್ ಆಗಲಿಲ್ಲ, ಕಾಸ್ಟಿಂಗ್ ವೈಸು ಆಗಲಿಲ್ಲ, ಆಮೇಲೆ ಫ್ರೇಮ್ ವೈಸು ಆಗಿಲ್ಲ, ಡಿಒಪಿನೂ ಆಗಿಲ್ಲ, ಯಾರೂ ಆಗಿಲ್ಲ, ಎಲ್ಲವನ್ನೂ ಚೆನ್ನಾಗಿ. ಎಸ್ ಸರ್. ಸರ್ ಲಾಸ್ಟ್ ಒಂದು 2 ವಾರದ ಕೆಳಗಡೆ ಒಂದು ಸಿನಿಮಾ ರಿಲೀಸ್ ಆಗಿತ್ತು ನಿಮ್ಮದು ಕೈವ, ಅದ್ಭುತವಾದಂಥ ಪ್ರತಿಕ್ರಿಯೆ. ಸೊ ಈಗ ಮತ್ತೊಂದು ಸಿನಿಮಾ, ಇದು ಕೂಡ ಒಂದು ಹಳೆಯ ಕಾಲಘಟ್ಟದಲ್ಲಿ ನಡೆಯುವಂಥ ಕಥೆನೇ. ಈ ಥರದ ಪಾತ್ರಗಳು ನಿಮ್ಗೆ ತುಂಬ ಇಷ್ಟನೇ ಸರ್? ಹೀಗೆ ಅಂದರೆ ಅದು ಬರ್ತಾ ಹೋಯ್ತು ಸರ್, ಇವಾಗ ದೂರದರ್ಶನದಲ್ಲಿ 80s ದೂರದರ್ಶನ ಯಾವಾಗ ಬಂತು ಅದು. ಆಮೇಲೆ ಇವಾಗ 83 ಕೈವ ಅಂತ ಬಂತು, ಇವಾಗ 90s ರಂಗ ಸಮುದ್ರ ಅಂತ ಬರ್ತಿದೆ. ಅದಾಗಿ ಇನ್ನೊಂದು ಯಾವುದೋ ಮಾಡಿದೆ ಅನ್ಸುತ್ತೆ ಈ ಥರ. 2 ವಾರಕ್ಕೊಂದು ಸಿನಿಮಾಗಳು ಇದ್ದೇ ಇರುತ್ತೆ ಸರ್ ನಿಮ್ದು? ಇಲ್ಲ ಅಂದರೆ ಕೆಲವೊಂದೆಲ್ಲ ಸಿನಿಮಾಗಳು ಅಂದರೆ ಇದಕ್ಕೋಸ್ಕರನೇ ಅಲ್ವಾ ಸರ್ ಬಂದರೆ, ಇದೇ ಅಲ್ವಾ ಸರ್ ನಮಗೆ ಬೇಕಾಗಿರೋದು. ಹೆಚ್ಚೆಚ್ಚು ಸಿನಿಮಾಗಳು ಮಾಡಬೇಕು, ಹೆಚ್ಚೆಚ್ಚು ಕಲಿತಾ ಹೋಗಬೇಕು, ಹೆಚ್ಚೆಚ್ಚು ಜನಗಳು ರೀಚ್ ಆಗಬೇಕು. ಆಮೇಲೆ ನಾವು ಕಲಾವಿದರು ಅನ್ಸ್ಕೊಂಡಿರೋದೇ ಅದಕ್ಕೋಸ್ಕರ, ನಾವು ಒಳ್ಳೆ ಕಲಾವಿದ ಅನ್ಸ್ಕೊಂಡ್ರೆ ಸಾಕಲ್ವಾ ಸರ್. ಅದಕ್ಕೋಸ್ಕರ ಸುಮಾರಷ್ಟು ಜನಗಳಿಗೆ ಎಷ್ಟು ಹತ್ರ ಆಗೋಕ್ಕಾಗುತ್ತೋ, ಎಷ್ಟು ಸಿನಿಮಾಗಳು ಕೊಡೋಕ್ಕಾಗುತ್ತೋ, ವಿಭಿನ್ನವಾದ ಪಾತ್ರಗಳು ಬೇರೆ ಬೇರೆ ಕ್ಯಾರೆಕ್ಟರ್ಗಳಲ್ಲಿ ಅಷ್ಟೂ ಕೊಡ್ತಾ ಹೋಗೋದು. ಅದನ್ನು ಸರ್ ಇನ್ನೊಂದು ಇತ್ತೀಚೆಗೆ ನಡೆಯುವಂಥ ಬೆಳವಣಿಗೆ ಏನಂದರೆ, ಕಂಟೆಂಟ್ ಸಿನಿಮಾ ಆಗಿರ್ಬೋದು, ಕಮರ್ಷಿಯಲ್ ಸಿನಿಮಾ ಆಗಿರ್ಬೋದು, ಸಿನಿಮಾ ಗೆಲ್ತಾ ಇದ್ರು ಕೂಡ ಕೆಲವೊಂದಿಷ್ಟು ಇರುತ್ತೆ, ಕೆಲವೊಂದು ರೀಚ್ ಆಗಿರಲ್ಲ. ಈ ಹೊಸಬ್ರದ್ದು ಅನ್ನೋದು ಒಂದಿರುತ್ತೆ, ಕೆಲವೊಂದು ರೀಚ್ ಆಗಿರಲ್ಲ, ಕೆಲವೊಂದು ರೀಚ್ ಆದರೂ ಇನ್ನೊಂದೇನೋ ಸಮಸ್ಯೆಗಳಿರುತ್ತೆ. ಅದೇ ಹೇಳಿದಾಗೆ ಜನರಲ್ಲಾಗಿ ಇವಾಗ ಮಾತಾಡ್ತಾರಲ್ವ, ಚೆನ್ನಾಗಿದ್ರು ಕೂಡ ಇನ್ನೊಂದ್ರೆ ಏ ಚೆನ್ನಾಗಿಲ್ಲ ಗುರು ಈ ಥರ ಹೇಳೋರಿರ್ತಾರೆ. ಅದು ಹಿಂಗಾಗ್ಬಿಡುತ್ತೆ ಅಂದರೆ ಸರ್ ಪಾಪ ಜನಕ್ಕೆ ಗೊತ್ತಿಲ್ಲ ಸರ್. ಹಾಂ, ನಾರ್ಮಲ್ ಜನಗಳಿಗೆ ಏನು ಅಂತಂದ್ರೆ ಸಿನಿಮಾಗೆ ಹೋಗ್ತಾರೆ, ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗೈತೆ ಅಂತಾರೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ. ಹೌದು, ಕರೆಕ್ಟ್ ಒಪಿನಿಯನ್ ಕರೆಕ್ಟ್ ಆಗಿರುತ್ತೆ ಸರ್. ಸಿನಿಮಾ ನೋಡ್ತಾರೆ, ಇಲ್ಲಾಂದ್ರೆ 4 ಜನಕ್ಕೆ ಹೇಳ್ತಾರೆ ಸಿನಿಮಾ ನೋಡುವಾಗ ಚೆನ್ನಾಗೈತೆ ಇಷ್ಟೇ, ಚೆನ್ನಾಗಿಲ್ಲ ಅಂದ್ರೆ ಹೋಗ್ಬೇಡ ಮಚ್ಚ. ಹೌದು, ಚೆನ್ನಾಗಿರೋ ಸಿನಿಮಾನ ಚೆನ್ನಾಗಿಲ್ದಿರೋ ಸಿನಿಮಾಗಳನ್ನ ಹೆಂಗ್ ಬೇಕಾದ್ರೂ ಹೇಗ್ ಬೇಕಾದ್ರೂ ತಿಳಿಸುವಂತದ್ದು, ಏನ್ ಬೇಕಾದ್ರೂ ಮಾಡುವಂಥದ್ದು ಸಿನಿಮಾ ಬಗ್ಗೆ ಗೊತ್ತಿರೋರು ಮಾತ್ರ ಸರ್, ಸಿನಿಮಾದಲ್ಲಿ ಇರೋರು ಮಾತ್ರ ಸರ್. ಮತ್ತೆ ಸಿನಿಮಾಗಳಿಗೋಸ್ಕರ ಅವಕಾಶಗಳಿಗೋಸ್ಕರ ಕಾಯ್ತಿರ್ತಾರೆ ಗೊತ್ತಾ, ನನಗೆ ಸಿನಿಮಾ ಮಾಡಬೇಕು, ನಾನು ಸಿನಿಮಾದಲ್ಲಿ ಟೆಕ್ನಿಷಿಯನ್ ಆಗಬೇಕು, ನಾನು ಸಿನಿಮಾದಲ್ಲಿ ನಟನೆ ಮಾಡಬೇಕು ಅನ್ನೋರು ಅವ್ರುಗಳು ಕೂತ್ಕೊಂಡು ಮಾತಾಡ್ತಾರೆ ಗೊತ್ತಾ, ಫಸ್ಟ್ ಹಾಫ್ ಚೆನ್ನಾಗೈತೆ, ಸೆಕೆಂಡ್ ಹಾಫ್ ಚೆನ್ನಾಗಿಲ್ಲ, ಅವ್ನು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿಲ್ಲ, ಇವ್ನು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡೋಣ, ಡೈರೆಕ್ಟರ್ಗೆ ಈ ಸಬ್ಜೆಕ್ಟ್ ತೊಗೋಬೇಕಿತ್ತ, ಹಿಂಗೆ ಮಾಡಬೇಕಿತ್ತ ಅಂತೇಳಿ ಒಂದು ಟೀ ಕುಡ್ಕೊಂಡು ಒಂದು 10-15 ಜನ ಮಾತಾಡೋದು, ಒಂದಷ್ಟು ಜನ ಕೆಲಸ ಇಲ್ಲದೆ ಇರ್ತಕ್ಕಂಥವ್ರು ಮಾತಾಡ್ತಾರೆ ಗೊತ್ತಾ. ಅದು ಅದೇ ಯಾವುದಾದ್ರೂ ಪರಭಾಷೆ ಸಿನಿಮಾಗಳಾದರೆ, ಯಾವುದೇ ಹಾಲಿವುಡ್ ಸಿನಿಮಾಗಳು ಅದು ಇದು ವೆಬ್ ಸೀರೀಸ್ಗಳು ನೋಡಿಕೊಂಡು ಇದು ಹಂಗೆ ಇದು ಹಿಂಗೆ ಅಂತೆಲ್ಲ ಚೆನ್ನಾಗೈತೆ ಉಳ್ಕೊಂಡು ಇದು ಮಾಡ್ತಾರೆ. ನಾನು ಹೇಳೋದು ಕನ್ನಡ ಸಿನಿಮಾದಲ್ಲಿ ಕನ್ನಡ ಸಿನಿಮಾಗಳಲ್ಲೇ ಅವಕಾಶಗಳು ಬೇಕು ಅಂತ ನೀವು ಕಾಯ್ಕೊಂಡು, ಕನ್ನಡ ಸಿನಿಮಾಗಳಲ್ಲಿ ಬೆಳಿಬೇಕು ಅಂದ್ಕೊಂಡು ನೀವು ಕಾಯ್ಕೊಂಡು ಕೂತ್ಕೊಂಡಿರೋಂಥವ್ರು, ನೀವು ಕನ್ನಡ ಸಿನಿಮಾ ಬಗ್ಗೆನೇ ನೀವು ಮಾತಾಡ್ತಿರಲ್ಲ, ಅದು ತಪ್ಪಲ್ವಾ ಸರ್? ಅಲ್ಲಿಂದನೇ ನಿಮಗೆ ಪಬ್ಲಿಸಿಟಿ, ಅಲ್ಲಿಂದನೇ ಬೇರೆ ಥರ ಆಗೋದು. ಒಂದಷ್ಟು ಯೂಟ್ಯೂಬ್ ಚಾನಲ್ ಇರ್ಬೋದು, ಒಂದಷ್ಟು ಚಾನಲ್ಗಳಿರ್ಬೋದು, ಅವರು ಅಷ್ಟೇ ನೇರವಾಗಿ ಪ್ರತಿಕ್ರಿಯೆ ಕೊಡಲಿ, ನೇರವಾಗಿ ಮಾತಾಡಲಿ, ತೊಂದರೆ ಇಲ್ಲ. ಬಟ್ ನೀವು ಆ ಒಂದು ಏನೋ ಒಂದು ವಿಮರ್ಶೆ ಬರೀಬೇಕು, ವಿಮರ್ಶೆಗೋಸ್ಕರ ಒಂದು ವಿಡಿಯೋ ಮಾಡಬೇಕು ಅಂತೇಳಿ 1 hour 1 hour ನೀವು ಕೂತ್ಕೊಂಡು ಒಂದಷ್ಟು ಕೆಲವೊಬ್ಬರು ಮಾಡ್ತಾರಲ್ಲ, ಮೊದಲ ಹಂತದಲ್ಲಿ ಯಾಕೋ ನಿರ್ದೇಶಕರು ಹಿಡಿದಿದ್ದಾರೆ, 2nd ಹಂತದಲ್ಲಿ ನಾಯಕ ನಟ ಕೂರಿಸಲು ಅವನ ಯತ್ನ ಪ್ರಯತ್ನಗಳು ಕುಂಚಿತವಾಗಿದೆ, ಇವೆಲ್ಲ ಯಾಕೆ ಸರ್?
ಸಿನಿಮಾ ಚೆನ್ನಾಗೈತೆ ಅನ್ಬೇಕು ಇಲ್ಲ ಅನ್ಬೇಕು ಅಷ್ಟೇ. ಆಮೇಲೆ ಒಂದಷ್ಟು ನೀವುಗಳು ಬದುಕ್ತಿರೋದು ಸಿನಿಮಾಗಳಿಂದಾನೆ, ಸಿನಿಮಾಗಳ ವಿಮರ್ಶನೆ ಇದು ಮಾಡೆ, ಒಂದಷ್ಟು ಲಕ್ಷಾಂತರ ಜನರಿಗೆ ಅನ್ನ ಸಿಗ್ತಿರೋದು ಇದರಿಂದನಲ್ವಾ ಸಿನಿಮಾ. ಆದ್ರೆ ಒಳ್ಳೇದು ಮಾತಾಡೋಣ, ಆದ್ರೆ ಒಳ್ಳೇದು ಮಾಡೋಣ, ಕೆಟ್ಟದ್ ಮಾಡ್ಬೇಕಾದ್ರೆ ಒಂದಷ್ಟು ಸಲ ಯೋಚನೆ ಮಾಡಿ. ಕೆಟ್ಟದ್ ಮಾಡೋಕ್ಕೂ ಇಷ್ಟ ಆಗಲ್ಲ, ಏನೇ ಒಬ್ರು ನೆಗೆಟಿವ್ ಬರಿಬೇಕಾದ್ರೆ ಯೋಚನೆ ಮಾಡಿ. ಯಾಕಂದ್ರೆ ಒಬ್ಬ ನಿರ್ಮಾಪಕ ಕೋಟಿ ಕೋಟಿ ದುಡ್ಡು ಎತ್ಕೊಂಡ್ ಬಂದಾಗ ಅವನ ಮನೆ, ಅವ್ರ ಹೆಂಡತಿ, ಮಕ್ಕಳು, ಇನ್ನೊಂದು ಸಂಸಾರ ಅವೆಲ್ಲವನ್ನು ಪಕ್ಕಕ್ಕಿಟ್ಟು ಅವನ್ ದುಡ್ದಿರೋದು ಸುಮಾರು ವರ್ಷಗಳು ದುಡ್ದಿರೋದನ್ನ ಎತ್ಕೊಂಬತ್ತಾನೆ. ನಮ್ಮ ಒಂದಷ್ಟು ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ ಅನ್ನ ಹಾಕ್ತಾನೆ. ನೂರಾರು ದಿನಗಳ ಪರಿಶ್ರಮ ಒಂದಷ್ಟು ಜನರ ಕನಸುಗಳಿರುತ್ತೆ, ಎಲ್ಲವೂ ಇರ್ತದೆ. ನೀನು ಒಬ್ಬ ನೋಡಕ್ಕೆ ಆಗ್ ಒಬ್ಬ ನೋಡ್ಬಿಟ್ಟು ಒಂದ್ ಹತ್ತು ಜನಕ್ಕೆ ಬೇಡ ಅಂತ ನೆಗೆಟಿವ್ ಹಬ್ಬಿಸ್ಬಿಟ್ರೆ ಕಷ್ಟ ಅಲ್ವಾ ಸರ್? ಕೆಲವೊಬ್ರು ಸಿನಿಮಾನೇ ನೋಡಿರಲ್ಲ, ಯಾರೋ ಬಂದ್ಬಿಟ್ಟು ಏ ಅವ್ನು ಹೇಳ್ದ ಮಗ ಚೆನ್ನಾಗಿಲ್ಲ ಸರ್. ನಿಮಗ್ ಇಷ್ಟ ಆಗೋ ಸಿನಿಮಾ ನನಗೆ ಇಷ್ಟ ಆಗದೆ ಇರ್ಬೋದು, ನನಗೆ ಇಷ್ಟ ಆಗೋದು ನಿಮ್ಗೆ ಇಷ್ಟ ಆಗದೆ ಇರ್ಬೋದು. ಸುಮಾರಷ್ಟು ಸಿನಿಮಾಗಳೆಲ್ಲ ಸರ್, ನಾವು ಹತ್ತು ಸಿನಿಮಾ ಮಾತಾಡ್ಕೊಂಡ್ರೆ ಹತ್ತು ಸಿನಿಮಾದಲ್ಲಿ ನಿಮ್ಗೆ ಐದು ಸಿನಿಮಾ ಇಷ್ಟ ಆಗಿರುತ್ತೆ, ನನಗೆ ಐದು ಸಿನಿಮಾ ಬೇರೆ ಇಷ್ಟ ಆಗಿರುತ್ತೆ. ಅವರು ಅವರು ವೈಯಕ್ತಿಕವಾಗಿ ಅವ್ರವ್ರಿಗೆ ಬಿಟ್ಬಿಡಿ, ಅವ್ರವ್ರು ನೋಡ್ಕೊಳ್ಳಿ. ನಮಗೆ ಪ್ರಚಾರ ಮಾಡೋದು ನಮ್ಮ ಕತೆ, ಸಿನಿಮಾದವರು ಪ್ರಚಾರ ಮಾಡ್ತಾರೆ ಎಷ್ಟು ಮಟ್ಟಿಗೆ ಮುಟ್ಟಿಸ್ಬೇಕು ಎಷ್ಟು ಮಟ್ಟಿಗೆ ಉಳಿಸ್ಕೋಬೇಕು ಅನ್ನೋದು ಅವ್ರವ್ರ ಖಂಡಿತ ಗೊತ್ತಿರ. ಬಟ್ ಅವ್ರಿಗಂಟ ಬಿಟ್ಬಿಡಿ, ನೀವುಗಳು ಯಾಕೆ ಅನ್ನೋದು ನನ್ನ ಪ್ರಶ್ನೆ ಸರ್. ತುಂಬ ಒಳ್ಳೆ ಮಾತು ಸರ್, ತುಂಬ ಒಳ್ಳೆ ಮಾತು ಸರ್. ಈಗ ಕೊನೆಯದಾಗಿ ಒಂದು ರ್ಯಾಪಿಡ್ ಫೈರ್ ರೌಂಡ್ ಥರ ನಾನು ಆ್ಯಕ್ಟರ್ಗಳ ಹೆಸರುಗಳನ್ನ ಹೇಳ್ತೀನಿ, ಅವ್ರ ಜೊತೆ ನೀವು ನಿಮ್ಮ ಒಡನಾಟದ ಒಂದು ಒಂದು ಸುಂದರ ಕ್ಷಣನ ಇಲ್ಲಿ ಹಂಚ್ಕೊಳ್ಳಿ. ಶಿವಣ್ಣ ಅವರು, ಶಿವನ್ ಅವ್ರ ಜೊತೆ ನಾನು ಮಾಸ್ ಲೀಡ್ರ್ ಸಿನಿಮಾ ಮಾಡ್ಬೇಕಾದ್ರೆ ಫಸ್ಟು ಇಂಟ್ರಡಕ್ಷನ್ ಸೀನ್ ಅಲ್ಲಿ ನಂದು ಒಂದಷ್ಟು ಡೈಲಾಗ್ಗಳು ಹೇಳ್ತೀನಿ. ಸ್ವಿಸ್ ಬ್ಯಾಂಕ್ ಚೆಕ್ ಬೇಕಾ, ಇದು ಬೇಕಾ, ಏನು ಎಂ ಪಿ ಸೀಟ್ ಬೇಕಾ, ಇಡೀ ಏರಿಯಾನ ಬರ್ಕೊಡ್ತೀನಿ ತಗೋ ಶಿವ ಬಿಟ್ಬಿಡು ಅನ್ನೋದು ಆ ಒಂದು ಇದೇ ಹೇಳ್ತೀನಿ. ಬಟ್ ಅವರು ಆ ಕಾರ್ ಹಿಡ್ಕೊಂಡು ಆ ಸ್ವ್ಯಾಗರ್ ನಡ್ಕೊಂಡ್ಬಿಡ್ತಾರಲ್ಲ, ಅದು ಇವತ್ತಿಗೂ ಕಣ್ಕಡ್ದಂಗೆ ಐತೆ. ಅದಾದ್ಮೇಲೆ ಟ್ರೈನ್ ಫೈಟ್ ಇದೆ ಗೊತ್ತಾ, ಆ ಶ್ರೀಕಂಠ ಫೈಟಲ್ಲಿ ಅವ್ರ ಎನರ್ಜಿ ನಾನನ್ನು ಅಟ್ಟಿಸ್ಕೊಂಡ್ಬಿಡ್ತಾರೆ, ನಮಗೆ ಸುಸ್ತಾಗ್ತಿದೆ ಬಟ್ ಆ ಮನುಷ್ಯನಿಗೆ ಸುಸ್ತಾಗ. ಬಟ್ ಆ ದೇವ್ರು ಹಂಗೆ ಇಟ್ಟಿರ್ಲಿ, ಆ ಎನರ್ಜಿ ಯಾವತ್ತೂ ಕಮ್ಮಿ ಆಗಲ್ಲ ಅನ್ಸಲ್ಲ, ಹಂಗೆ ಇರಲಿ. ಎಸ್ ಎಸ್, ಶಿವಣ್ಣ ಹಾಗೆ ಇರಬೇಕು. ಶಿವಣ್ಣ ಎಷ್ಟೋ ಜನರ ಸ್ಫೂರ್ತಿ, ಖಂಡಿತ ಖಂಡಿತ. ಆ ಸುಂದರ ಕ್ಷಣಗಳು ಅಂದರೆ ಅವ್ರ ಜೊತೆ ಸುಮಾರು ಸಿನಿಮಾಗಳು, ಒಂದು ಐದಾರು ಸಿನಿಮಾ ಮಾಡಿದ್ದೀನಿ, ಐದಾರು ಸಿನಿಮಾದಲ್ಲೂ ನನಗೆ ಆ ಖುಷಿನೇ ಬೇರೆ ಇದೆ ಸರ್. ಖಂಡಿತ, ಸೂಪರ್. ದರ್ಶನ್ ಸರ್, ದರ್ಶನ್ ಸರ್ ಜೊತೆ ಚಿಗ್ಗಾರಿನಲ್ಲಿ ಸಿಸಿಬಿ ಆಫೀಸರ್ ಆಗಿ ನಾನು ಸುಜನ್ ಲೋಕೇಶ್ ಸರ್ ಆಮೇಲೆ ನಡ್ಕೊಂಬಂದಿರೋದು ಇದಿದೆ, ಅವ್ರ ಜೊತೆ ಆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋ ಅದು ಅದಾದ್ಮೇಲೆ ಅವ್ರು ಒಂದ್ಸಲ ಕೇಳಿದ್ರು ಮಿಸ್ ಏನಿಂದು ಇದಕ್ಕೆ ಬಿಟ್ಟಮ್ಮ ಅಲ್ಲ ಇದಕ್ಕೆ ಬಿಟ್ಟ ಚಿಲ ಚೆನ್ನಾಗೈತೆ ಚಿಲ ಅದು ಅಂದ್ರೆ ಅವಾಗ ನಮಗೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಪ್ಲಸ್ ಆಕ್ಟಿಂಗ್ ಮಾಡ್ತಿದ್ದೆ ಆಶಾಮಾಶು ಜೊತೆಗೆ, ಅವ್ರು ನೋಡದೆ ಒಂಥರ ಮಜಾ ಅಲ್ವಾ ಇರೋದೇ ಮಜಾ. ಈ ಸಿನಿಮಾದಲ್ಲಿ ಆಗಿರತಕ್ಕಂಥ ಎಕ್ಸ್ಪೀರಿಯನ್ಸು ಅದಾದ್ಮೇಲೆ ಪ್ರತಿ ಸಲ ಸಿಕ್ಕಿದ್ರು ಅವ್ರ ಪ್ರೀತಿಯಿಂದ ಮಾತಾಡಿಸೋ ರೀತಿ ಇರ್ಬೋದು. ಲಾಸ್ಟ್ ಟೈಮ್ ಇವಾಗ ಕಾಟೇರೋದು ನಾವು ಕೈವಾದು ಅವರು ಬಂದು ಟೈಮಲ್ಲಿ ಅವರು ಟ್ರೈಲರ್ ಲಾಂಚ್ ಟೈಮಲ್ಲಿ ಅವ್ರ ಜೊತೆಗೆ ಕೂತ್ಕೊಂಡು ಫಸ್ಟ್ ಊಟ ಮಾಡು ಅಂತ ಅಂದರೆ ಸರ್ ಎಲ್ಲ ಟೈಮೂ ಅವ್ರು ಸಿಗ್ದವಾಗೆಲ್ಲೂ ಖುಷಿನೇ ಸರ್. ಅದು ನಮಗೆ ಸಿಕ್ಕಿದ್ರೆ ಸಾಕು ಅಂತ ನಾವು ಕಾಯ್ತಿರ್ತೀವಲ್ಲ ಸರ್. ಹೌದು ಖಂಡಿತ. ಸುದೀಪ್ ಸರ್, ಸುದೀಪ್ ಸರ್ ಒಂದು ಸಿನಿಮಾ ಅನ್ನೋ ಒಂದು ಲೈಬ್ರರಿಗೆ ಪ್ರಾಂಶುಪಾಲರು, ಪ್ರಿನ್ಸಿಪಲ್. ಲೈಕ್ ಆ ಸಿನಿಮಾ ಅನ್ನೋ ಲೈಬ್ರರಿನಲ್ಲಿ ನಿಮಗೆ ಆರ್ಟ್ ಡಿಪಾರ್ಟ್ಮೆಂಟ್ ಸಿಗುತ್ತೋ, ಕ್ಯಾಮ್ರಾ ಸಿಗುತ್ತೋ, ಆ್ಯಕ್ಟಿಂಗ್ ಸಿಗುತ್ತೋ, ಕಾಸ್ಟ್ಯೂಮು, ಮೇಕಪ್ಪು, ಯಾವ್ದು ಎತ್ತೀರ, ಟ್ರ್ಯಾಕ್ ಆ್ಯಂಡ್ ರ್ಯಾಲಿ ಸಿಗುತ್ತೋ, ಜಿಮ್ಮಿ ಜಿಪ್ದು, ಸ್ಟಡಿ ಕ್ಯಾಮ್ದು, ಡೈರೆಕ್ಷನ್ದು, ಯಾವ ಬುಕ್ ಎತ್ತಿದ್ರು ಅವ್ರ ಗೊತ್ತು, ಖಂಡಿತ ಗೊತ್ತಿರುತ್ತೆ. ಅಂದ್ರೆ ಅವ್ರ ಜೊತೆ ಅಂಬಿನಿಂಗ್ ವಯಸ್ಸಾಯ್ತು ಆಯ್ತು, ಇವಾಗ ಮ್ಯಾಕ್ಸ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ. ಯಾವುದೋ ಒಂದು ಕೋರ್ಸು ಫಿಲಮ್ ಮೇಕಿಂಗ್ ಕೋರ್ಸ್ಗಳಿಗೆ ಹೋಗ್ತೀವಲ್ಲ, ಆ ಕೋರ್ಸ್ಗೆ ಹೋಗ್ದಿರ ನಾನು ಮ್ಯಾಕ್ಸ್ ಅಲ್ಲಿ ಕೆಲವೊಂದು ಅವ್ರ ಹತ್ರ ಇದ್ದು ಕಲಿತಾ ಇದ್ದೀನಿ. ಅಲ್ಲೇ ಕಲಿಯೋಕೆ ತುಂಬಾ ಇದೆ ಅಂತ ಸಿಕ್ಕಾಪಟ್ಟೆ ಸರ್. ಅವರು ಅಂದ್ರೆ ಆ ಮೈನ್ಯೂಟ್ ಥಿಂಗ್ಸ್ ಲೈಕ್ ಆಕ್ಟಿಂಗ್ ಮಾಡ್ಬೇಕಾದ್ರೆ ಒಂದೊಂದು ಸ್ಮಾಲ್ ಸ್ಮಾಲ್ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಆ ಪ್ರತಿಯೊಂದು ಇದೆಯಲ್ಲ ಅದು ನಮ್ಮ ಪುಣ್ಯ ಸರ್. ಆ ಥರದ್ದು ಅವ್ರು ನಮಗೆ ಸಿಕ್ಕಿ ಅವ್ರ ಜೊತೆಗೆ ನಾವೊಂದು 50-60 ದಿನ ಕಾಲ ಕಳೆದು ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋದಿದೆ. ಹೌದೌದು ಖಂಡಿತ. ಯಶ್ ಅವರು, ಯಶ್ ಅವ್ರ ಜೊತೆ ಒಂದು ಸಾಂಗ್ ಮಾಡಿದ್ದೆ, ಬಟ್ ಅವರು ನಮ್ಮ ನಾನು ಬೆನಕದಲ್ಲೇ ಹೌದೆ ಸರ್, ಬೆನಕದಲ್ಲೇ ನಾವು ನಾಟಕಗಳು ಬೆನಕ ಮತ್ತೆ ಅವ್ರ ಜೊತೆ ನಾಟಕಗಳು ಮಾಡಿ ಅಂದ್ರೆ ನಾನು ಅವ್ರ ಜೊತೆ ಅವರು ಆದ್ಮೇಲೆ ಸೇಮ್ ತಂಡ. ಆಮೇಲೆ ರಂಗಭೂಮಿ ಹಿನ್ನೆಲೆಯಿಂದ ಬಂದು ಒಂದು ಕನಸುಗಳನ್ನು ಕಂಡ್ಕೊಂಡು ಬಂದಿದ್ದು ಒಂದು ಕನ್ನಡ ಇಂಡಸ್ಟ್ರಿನ ಒಂದು ಲೆವೆಲ್ಗೆ ನೋಡಬೇಕು ಅಂತ ಹೇಳಿ ಅದನ್ನು ಪ್ರೂವ್ ಮಾಡಿರೋಂಥ ವ್ಯಕ್ತಿ. ಅವ್ರನ್ನ ನೋಡಿದ್ರೇ ಸ್ಕ್ರೀನ್ ಮೇಲೆ ನೋಡಿದ್ರೇ ಖುಷಿ. ಅವರು ಜೀವನದ್ದು ಕೆಲವೊಂದು ಅವ್ರದ್ದು ಏನೇನು
ಅಂದರೆ ಅವಾಗಿಂದ ಸೀರಿಯಲಿಂದ ನವೀನ್ ಅಂದವರು ಎಷ್ಟರವರೆಗೂ ಏನೇನು ಆದರೂ ರಾಕಿಂಗ್ ಸ್ಟಾರ್ ಎಷ್ಟರವರೆಗೂ ಅದೆಲ್ಲನೂ ಖುಷಿನೇ ಸರ್. ಆಮೇಲೆ ಒಬ್ಬ ಕನಸು ಇಟ್ಕೊಂಡು ಇಂಡಸ್ಟ್ರಿಗೆ ಯಾವುದೇ ಒಬ್ಬ ವ್ಯಕ್ತಿನೂ ನಾನು ನಾಯಕ ನಟ ಆಗಬೇಕು ಹೀರೋ ಆಗಬೇಕು ಅಂತ ಬರೋರು ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡಿದ್ದಾರೆ. ಸೂಪರ್ ಸರ್. ಎಸ್, ಧ್ರುವ ಸರ್ಜಾ ಅವರು. ಧ್ರುವ ಸರ್ಜಾ ಅವರು ಆ ಮನುಷ್ಯ ಹೆಂಗೆ ಏನು ಗೊತ್ತೇ ಇಲ್ಲ ಸರ್. ಒಂಥರ ಹೆಂಗೆ ಅಂತಂದರೆ ಈ ಎಡಿಟಿಂಗ್ ನಾವೇನೋ ಎಡಿಟಿಂಗ್ ಮಾಡಿಬಿಟ್ಟು ಇದು ಮಾಡ್ತೀವಲ್ಲ, 105 kg ಇರ್ತಾರೆ, 65 kg ಹೋಗ್ಬಿಡ್ತಾರೆ, 65 kg ಇರ್ತಾರೆ, 120 kg ಹೋಗ್ತಾರೆ. ಏನು ಸರ್ ಡೆಡಿಕೇಶನ್, ಏನು ಸರ್ ಆ ಸಿನಿಮಾಗಳಿಗೋಸ್ಕರ ಅಂದರೆ ಆ ಫಿಸಿಕಲಿ ಇರ್ಬೋದು, ಮೆಂಟಲಿ ಇರ್ಬೋದು, ಮಾತ್ರ ಕೇಡಿ ಮತ್ತು ಮಾಟಿನು ಇವೆಲ್ಲ ವೆಯ್ಟ್ ಮಾಡ್ತಿರೋಂಥ ಸಿನಿಮಾಗಳು ನಾವು. ಆಮೇಲೆ ಧ್ರುವ ಸರ್ಜಾ ಸರ್ ಜೊತೆಗೆ ನಾನು ಇನ್ನೂ ಆ್ಯಕ್ಟ್ ಮಾಡಲಿಲ್ಲ ಸರ್, ಅಂದರೆ ಸ್ಕ್ರೀನ್ ಶೇರ್ ಮಾಡ್ಕೊಳೋಕ್ಕಾಗಲಿಲ್ಲ. ಬಟ್ ಸುಮಾರು ಸಲ ಸಿಕ್ಕಿದವಾಗೆಲ್ಲ ಮಾತಾಡಿದ್ದೀವಿ, ಸುಮಾರು ಸಲ ಇದು ಮಾಡಿದ್ವಿ, ಅವ್ರ ಡ್ಯಾನ್ಸು ಫೈಟಿಂಗು ಎಲ್ಲವನ್ನು ಕರಗತ ಮಾಡಿಕೊಂಡೇ ಬಂದ್ಬಿಟ್ಟಿದ್ದಾರೆ ಬರೋಕ್ಕಿಂತ ಮುಂಚೆ ಇಂಡಸ್ಟ್ರಿ. ಖಂಡಿತ ಎಲ್ಲ ಪ್ರಿಪೇರ್ ಪ್ರಿಪೇರ್ ಆಗಿ ಬಂದಿದ್ದಾರೆ. ಬಟ್ ಯಾವುದು ಸೋಲೇ ಕಂಡಿಲ್ಲ ಅವರು, ಇನ್ನು ಮುಂದೆನೂ ಸೋಲು ಕಾಣೋದು ಬೇಡ. ಪ್ರತಿ ಸಿನಿಮಾನು 100 days ಆಗಲಿ, ಪ್ರತಿ ಸಿನಿಮಾನು ಅವರು ಗೆಲ್ತಾನೆ ಹೋಗಲಿ ಅಂತ ಕೇಳ್ಕೊತೀನಿ. ಸೂಪರ್ಸ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಅಪ್ಪು ಸರ್. ಸಿಂಪಲ್ ಕಟೌಟ್ಗೆ ಹಿಂಗೆ ಅಂದ್ಬಿಟ್ಟಲ್ಲ ಅಣ್ಣ, ಹಾಲಿನ ಅಭಿಷೇಕನೂ ಮಾಡ್ತೀವಿ, ಅನ್ನದಾನನೂ ಮಾಡ್ತೀವಿ, ರಕ್ತದಾನನೂ ಮಾಡ್ತೀವಿ ಅಣ್ಣ, ಇಲ್ಲಿ ಟೆಂಪಲೇ ಕಟ್ಟಿದೀವಿ ಅಣ್ಣ. ಎಸ್, ಸೂಪರ್ ಸರ್. ಸರಿ, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಕೊನೆಯದಾಗಿ ರಂಗ ಸಮುದ್ರ ಅದು ನಾವು ಹೇಳಿದಾಗೆ ನಮ್ಮ ಒಂದು ಮಣ್ಣಿನ ಕಥೆ, ಒಂದು ನಮ್ಮ ಒಂದು ಸೊಗಡಿನ ಕಥೆ, ನಮ್ಮದ ಒಂದು ಸಾಂಸ್ಕೃತಿಕ ಒಂದು ಪರಿಚಯನ ಬಿಂಬಿಸುವಂತಹ ಕತೆ. ಸೊ ಆ ಸಿನಿಮಾ 19 ರಿಲೀಸ್ ಆಗ್ತಿದೆ, ಅಭಿಮಾನಿಗಳಿಗೆ ಏನು ಹೇಳ್ತೀರಿ? January 19 ರಂಗಸಮುದ್ರ ಸಿನಿಮಾ ರಿಲೀಸ್ ಆಗ್ತಿದೆ. ರಂಗಸಮುದ್ರ ಸಿನಿಮಾದಲ್ಲಿ ಎಲ್ಲ ರೀತಿಯೂ ಎಮೋಷನ್, ಅಂದರೆ ನಾವು ಪ್ರತಿ ಸಲನೂ ಕಲಾವಿದರಾಗಿ ಪ್ರತಿ ಸಲನೂ ಒಂದು ತಂಡದಲ್ಲಿ ಒಂದು ಸಿನಿಮಾ ಮಾಡಿ ಬನ್ನಿ ಸಿನಿಮಾ ನೋಡಿ ಅಂತ ಕೇಳೋದು ನಮ್ಮ ಧರ್ಮ ಸರ್. ಬಟ್ ಖಂಡಿತವಾಗ್ಲೂ ಈ ಸಿನಿಮಾನ ಫ್ಯಾಮಿಲಿ ಸಮೇತ ಬಂದು ನೋಡಿ, ಒಂದಷ್ಟು ಮಕ್ಕಳು ಆ್ಯಕ್ಟ್ ಮಾಡಿದ್ದಾರೆ, ಮಕ್ಕಳು ಸಮೇತ ಒಂದಷ್ಟು ಮಕ್ಕಳೂ ಒಂದಷ್ಟು ನಿಮಗೆ ಒಂದು ಮೆಸೇಜ್ ಕೊಡ್ತಾರೆ. ಆಮೇಲೆ ಎಂಟರ್ಟೈನ್ಮೆಂಟ್ ಇದೆ, ನಿಮಗೆ ಎಲ್ಲ ರೀತಿಯೂ ತುಂಬಿಕೊಂಡಿರುವಂಥ ಸಿನಿಮಾ. ಖಂಡಿತವಾಗಲೂ ನಿಮಗೆ ನೀವು ಕೊಡೋ ದುಡ್ಡು ಎಲ್ಲೋ ನಾವು ದುಡ್ಡು ಕಳಿತೀವಿ, 150-200 rupees ಎಲ್ಲೋ ಒಂದು ಟಿಕೆಟ್ ದುಡ್ಡು ಕಳಿತೀವಿ. ಬಟ್ 2 hours, 2.5 hours ನಿಮ್ಮ ಟೈಮ್ ಇದೆಯಲ್ಲ, ಆ ಟೈಮ್ ಯಾವುದೇ ಕಾರಣಕ್ಕೂ ವ್ಯರ್ಥ ಆಗೋಲ್ಲ. ಆ ಟೈಮ್ಗೆ ಒಂದು ಟೈಮ್ ಹೌದಪ್ಪ ನಾನು ಇವತ್ತು ಈ ಟೈಮ್ ನಾನು ಸ್ಪೆಂಡ್ ಮಾಡಿದೆ, ಅದು ಗುಡ್ ಟೈಮ್ ಆಯಿತು ಅಂತ ಹೇಳೋದಂತೂ ಸತ್ಯ. ಈ ಸಿನಿಮಾ ನೋಡಿ, January 19 ದಯವಿಟ್ಟು ನೀವೆಲ್ಲ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ನಮ್ಮ ಇಡೀ ತಂಡನ ಪ್ರೀತಿ ವಿಶ್ವಾಸದಿಂದ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವಿಶ್ ಯು ಮೋರ್ ಸಕ್ಸಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.